ಈ ಸಾಧನೆ ಅನ್ನೋ ಅಕ್ಷರ ಇದೆಯಲ್ಲ ಸುಮ್ಮನೆ ಆಗೋ ಮಾತಲ್ಲ ಸಾಧನೆಯ ಹಾದಿ ಕಲ್ಲು ಮುಳ್ಳು ಏಳು ಬೀಳು ಇಷ್ಟ ಕಷ್ಟಗಳ ರಹದಾರಿ ಈ ದಾರಿಯಲ್ಲಿ ಸಾಕಬೇಕು ಅಂದ್ರೆ ಬರೀ ಗಟ್ಟಿ ಕಾಲ್ಗಳಿದ್ರೆ ಸಾಕಾಗಲ್ಲ ಗಟ್ಟಿ ಮನಸ್ಸು ದೃಢವಾದ ಇಚ್ಛಾಶಕ್ತಿ ಇರಬೇಕಾಗತ್ತೆ ಇಂತಹ ಸಾಧನೆಯ ಕನಸುಳ್ಳ ಕಂಗಳಿಗೆ ಸ್ಫೂರ್ತಿಯ ಸೆಲೆ ಮತ್ತು ಬಲ ಅದುವೆ ನಿಮ್ಮ ಟಿವಿ ಫೈ ಅರ್ಪಿಸುವ ನಮ್ಮ ಬಾಹುಬಲಿ ನಾನು ನಿಮ್ಮ ರಾಘವ ಸೂರ್ಯ ಸ್ನೇಹಿತರೆ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆಧಾರದ ಸ್ವಾಗತ ಹಾಗಾದರೆ ಇವತ್ತಿನ ನಮ್ಮ ಬಾಹುಬಲಿ ಯಾರು ಯಾವ ಕ್ಷೇತ್ರದಲ್ಲಿ ಇವರು ಸಾಧನೆ ಮಾಡಿದ್ದಾರೆ ಅನ್ನುವ ತಿಳಿದುಕೊಳ್ಳುವ ಹಂಬಲ ನಿಮಗೆಷ್ಟಿದೆಯೋ ಅವರನ್ನು ಸಂದರ್ಶಿಸುವ ಅವರನ್ನು ಮಾತನಾಡಿಸುವ ತವಕ ನನಗೂ ಕೂಡ ಅಷ್ಟೇ ಇದೆ ಹಾಗಾದರೆ ಯಾರು ಅವರ ಸಾಧನೆ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ನಾಡಿನಾದ್ಯಂತ ಚಿರಪರಿಚಿತರಾಗಿರುವಂಥ ಖ್ಯಾತ ಗಾಯಕರು ನಮ್ಮ ಇವತ್ತಿನ ಬಾಹುಬಲಿ ಅವರ ಬಗ್ಗೆ ಒಂದು ಸ್ಮಾಲ್ ವಿಟಿ ಇದೆ ತದನಂತರ ಅವರ ಜೊತೆ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳೋಣ ಮಾತನಾಡಿಸೋಣ ಲಡ್ಸಲು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಮಾತಿನಂತೆ ಬಾಲ್ಯದಲ್ಲಿಯೇ ಚದುರಂಗ ಸಂಗೀತ ಸಾಹಿತ್ಯ ಯಕ್ಷಗಾನ ನಟನೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ ಈ ಬಾಲಕ ತನ್ನ ಉಸಿರಂತೆ ಸಂಗೀತವನ್ನು ಆರಾಧಿಸಿ ವೃತ್ತಿ ಮತ್ತು ಪ್ರವೃತ್ತಿ ಎರಡರಲ್ಲೂ ಸಂಗೀತವನ್ನೇ ಬದುಕಾಕಿಸಿಕೊಂಡಿರುವ ಬಹುಮುಖ ಪ್ರತಿಭೆ ಈ ಸಾಧಕ ನಮ್ಮ ನಾಡಿನ ಗಾಯಕ ನಮ್ಮ ಪ್ರಕಾರ ಅವರೊಂದು ಇಪ್ಪತ್ತೈದು ವರ್ಷದಿಂದ ಹಾಡ್ತಿರ್ಬೋದು ಪ್ಲಸ್ ಒಂದು ಐದು ಸಾವಿರ ಆರು ಸಾವಿರ ಕಾರ್ಯಕ್ರಮಗಳನ್ನು ಕೊಟ್ಟಿರ್ಬೋದು ನಾವು ಅವರ ಕಾರ್ಯಕ್ರಮಗಳನ್ನು ಬೇಕಾದಷ್ಟು ಸಲ ಕೇಳಿದ್ದೀವಿ ಬಟ್ ಒಂದು ವಿಷಯ ಹೇಳಬೇಕು ಅಂತಂದರೆ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದ್ರು ತುಂಬ ಸರಳತೆಯಿಂದ ಇರ್ತಾನೆ ಅವರು ಯಾವುದೇ ಹಾಡು ಹೇಳ್ತಿದ್ರು ತುಂಬ ಸಂತೋಷದಿಂದ ಹೇಳ್ತಾರೆ ಅದನ್ನು ಕೇಳ್ತಿದ್ದರೆ ನಮಗೂ ತುಂಬ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಅಷ್ಟು ದೊಡ್ಡ ಒಂದು ವ್ಯಕ್ತಿತ್ವರಿಗಿದ್ರೂ ಅಷ್ಟು ಒಂದು ಪ್ರಶಸ್ತಿಗಳು ಸನ್ಮಾನಗಳು ಗಾನ ಗಾನಗಂಧರ್ವ ಕರ್ನಾಟಕದ ಕಣ್ಮಣಿ ಹೀಗೆ ಅನೇಕ ಪ್ರಶಸ್ತಿಗಳು ಅನೇಕ ಬಿರುದುಗಳವರಿಗೆ ಬಂದಿದೆ ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಸಹ ಸಹಿತ ಅವರು ಎಂಥ ಚಿಕ್ಕವರೇ ಆಗಲಿ ಒಂದು ಮಗುನೇ ಆಗಲಿ ಅವರು ಎಲ್ಲರನ್ನು ಒಂದೇ ರೀತಿಯಿಂದ ಮಾತಾಡಿಸ್ತಾರೆ ಎಲ್ಲರನ್ನೂ ಒಂದೇ ರೀತಿ ಪ್ರೀತಿಯಿಂದ ಕಾಣ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಕಳಂಜ ಗ್ರಾಮದ ಕೋಟೆ ಎನ್ನುವ ಹಳ್ಳಿಯಲ್ಲಿ ಜನಿಸಿದ ಶ್ರೀಯುತರು ಮಂಗಳೂರು ವಿವಿಯಲ್ಲಿ ಇಂಗ್ಲಿಷ್ ವಿಷಯದಲ್ಲಿ ಎಂ ಎ ಪದವೀಧರರಾಗಿ ಉಪನ್ಯಾಸಕರಾಗಿ ನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಅವರಲ್ಲಿರುವ ಸಂಗೀತಾಸಕ್ತಿ ಬೆಂಗಳೂರಿನಲ್ಲಿ ನೆಲೆ ಕಟ್ಟಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಎಂದರೆ ಅತಿಶಯೋಕ್ತಿಯಲ್ಲ ಶ್ರೀ ಶ್ರೀ ಕೋಟೆ ಅವರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಸಂಗೀತ ಕ್ಷೇತ್ರದ ಒಂದು ಪರ್ವತ ಅಂತಲೇ ಹೇಳ್ಬೋದು ಯಾಕಂದರೆ ಆಡು ಮುಟ್ಟಿದ ಸೊಪ್ಪಿಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಸಂಗೀತ ಕ್ಷೇತ್ರದ ಎಲ್ಲ ಸ್ಥಳಗಳಲ್ಲೂ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಕನ್ನಡದಲ್ಲಿ ಜೇಸುದಾಸ್ನ ಹೀಗಾದರೂ ನಾವು ನೋಡಬೇಕು ಅಂದರೆ ಅದು ಶಶಿಧರ್ ಕೋಟಿಯವರಲ್ಲಿ ಅವರ ಕಂಠ ಸೇವೆಯಲ್ಲಿ ನಾವು ನೋಡ್ಬೋದು ಅಂತಕ್ಕಂಥದ್ದು ಒಬ್ಬ ಶ್ರೇಷ್ಠ ಗಾಯಕನಾಗಿ ಶ್ರೇಷ್ಠ ನಟನಾಗಿ ಸರಳ ವ್ಯಕ್ತಿತ್ವದ ಸಮಾಜ ಬಂಧುವಾಗಿ ಎಲ್ಲ ಕಾರ್ಯಗಳಲ್ಲೂ ತೊಡಗಿರ್ತಕ್ಕಂಥ ಸನ್ಮಾನ್ಯ ಶಶಿಧರ್ ಕೋಟಿ ಅವರಿಗೆ ಆತ್ಮೀಯ ಅಭಿನಂದನೆಗಳು ಗಾನಗಂಧರ್ವ ಗಾನಕೇಸರಿ ಕರಾವಳಿ ರತ್ನ ಬೆಂಗಳೂರು ರತ್ನ ಕುವೆಂಪು ವಿಶ್ವ ಮಾನವ ಪ್ರಶಸ್ತಿ ಆರ್ಯಭಟ ಬಹುಮುಖ ಪ್ರತಿಭೆ ಹೀಗೆ ಹಲವು ಪ್ರಶಸ್ತಿ ಗೌರವ ಪುರಸ್ಕಾರಗಳಿಗೆ ಪಾತ್ರವಾಗಿರುವ ಖ್ಯಾತ ಗಾಯಕ ಶಶಿಧರ ಕೋಟೆ ಇವತ್ತಿನ ನಮ್ಮ ಬಾಹುಬಲಿ ಸ್ನೇಹಿತರೆ ಈ ಸಾಧಕನ ಬಗ್ಗೆ ತಿಳಿದುಕೊಳ್ಳಲೇಬೇಕು ಯಾಕಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಸ್ಫೂರ್ತಿಯ ಚಿಲುಮೆಯಾಗಿ ಹೊರಹೊಮ್ಮಿದ್ದಾರೆ ಪ್ರತಿ ಮಾತುಗಳಲ್ಲೂ ಕೂಡ ಒಂದಿಷ್ಟು ಉತ್ತೇಜನ ಇರುತ್ತೆ ಉತ್ಸಾಹ ತುಂಬುವಂಥ ವಾತಾವರಣವನ್ನು ಕ್ರಿಯೇಟ್ ಮಾಡುವಂಥ ಶಕ್ತಿ ಅವರಲ್ಲಿ ಇರೋದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಹೌದು ಕರಾವಳಿ ರತ್ನ ಬೆಂಗಳೂರು ರತ್ನ ಗಾನ ಗಂಧರ್ವ ಗಾನ ಕೇಸರಿ ಹೀಗೆ ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವಂಥ ಬಹುಮುಖ ಪ್ರತಿಭೆ ಖ್ಯಾತ ಗಾಯಕರು ಆಗಿರುವಂಥ ಶ್ರೀ ಶಶಿಧರ ಕೋಟೆ ಇವತ್ತಿನ ನಮ್ಮ ಬಾಹುಬಲಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಪ್ರೀತಿಪೂರ್ವಕ ಸ್ವಾಗತ ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಮೊದಲನೇದಾಗಿ ನಮ್ಮ ಭೂಮಿಗೆ ವಂದಿಸಿ ನಮ್ಮ ಕನ್ನಡ ನಾಡಿಗೆ ವಂದಿಸಿ ನನ್ನ ಅತ್ಯಂತ ಆತ್ಮೀಯರಾದ ರಾಘವ ಸೂರ್ಯ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಟಿ ವಿ ಫೈವ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಈ ಪುಟ್ಟ ಗಾಯಕನ ಅನಂತ ಪ್ರಣಾಮಗಳು ಪ್ರೀತಿಯ ಶುಭಾಶಯಗಳು ಒಳ್ಳೆಯದಾಗಲಿ ಶಶಿಧರ್ ಕೋಟೆ ಅವರು ಒಬ್ಬ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು ಇಂಗ್ಲೀಷ್ನಲ್ಲಿ ಬಹಳ ಪ್ರಬುದ್ಧತೆಯನ್ನು ಸಾಧಿಸಿ ಬಹಳಷ್ಟು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಂಥವ್ರು ದಢೀರ್ ಅಂತ ಸಂಗೀತ ಕ್ಷೇತ್ರ ಅವರನ್ನ ಅರಸಿ ಕರೆಯತ್ತಲ್ಲ ಅದರ ಹಿಂದಿರುವಂಥ ಗಮ್ಮತ್ತೇನೋ ಸಂಪತ್ತೇನೋ ಕಿಮ್ಮತ್ತೇನೋ ತಿಳಿದುಕೊಳ್ಳಬೇಕಾದಂತ ಒಂದು ಸಮಯ ಅಂತ ನಮಗನ್ನಿಸ್ತಾ ಇದೆ ಏನು ಹೇಳ್ತೀರಿ ಸರ್ ಅದಕ್ಕೆ ರಾಘವಂತವರು ಇಷ್ಟು ಒಳ್ಳೆ ನಿರೂಪಕರಿದ್ದಾಗ ಮಾತಾಡೋದು ಕೂಡ ಸ್ವಲ್ಪ ಕಷ್ಟ ನಾವು ಆಲೋಚನೆ ಮಾಡಿ ಮಾತಾಡಬೇಕಾಗತ್ತೆ ಹಾಗಂತೀರ ಸರ್ ಎನಿವೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ನನ್ನ ಹಿನ್ನೆಲೆ ಒಂದು ಸಲ ನೋಡಿದಾಗ ಸಂತೋಷ ಆಗುತ್ತೆ ನೀವಾಗಲೇ ಒಂದು ಮಾತು ಹೇಳಿದ್ರಿ ಏಳು ವೀಳುಗಳ ಬದುಕು ಅದನ್ನು ನಾನು ಕಂಡಿದ್ದೀನಿ ಒಂದು ಐವತ್ತು ವರ್ಷ ಐವತ್ತೈದು ವರ್ಷ ಜೀವನ ನೋಡಿದ್ದೀನಿ ಹಿಂದೆ ತಿರುಗಿ ನೋಡಿದಾಗ ಓ ಹೀಗೆಲ್ಲ ಆಯಿತು ನನ್ನ ಜೀವನದಲ್ಲಿ ಅಂತ ಅನಿಸುತ್ತೆ ನನಗೆ ನಾನು ನನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕೋಟೆ ಅನ್ನುವಂಥ ಪುಟ್ಟ ಗ್ರಾಮದಲ್ಲಿ ಕಳಂಜ ಗ್ರಾಮದಲ್ಲಿ ಕೋಟೆಯನ್ನು ಊರಿನಲ್ಲಿ ಬೆಳೆದವನು ಅದೆಲ್ಲ ಆಮೇಲೆ ಹೇಳೋಣ ತಂದೆ ತಾಯಿ ಆಶೀರ್ವಾದ ಓದಿ ಎಮ್ ಎ ಮಾಡಿ ನಾನು ಎಮ್ ಎ ಇಂಗ್ಲೀಷು ಮಾಡಿ ನಾನು ನಾಲ್ಕು ವರ್ಷ ಲೆಕ್ಚರರ್ ಆಗಿದ್ದೆ ಆದರೆ ನನಗೆ ಚಿಕ್ಕವನಾಗಿದ್ದಾಗಿಂದ ಸಂಗೀತ 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 ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಚಿಕ್ಕ ಹುಡುಗಾಗಿದ್ದಾಗ ಹಾಡಿದ ನೆನಪಾಗ್ತಾ ಇದೆ ಕನ್ನಡ ನಾಡಿನ ವೀರ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ ಚಿಕ್ಕ ಹುಡುಗಾಗಿದ್ದ ಹಾಡಿದ ನೆನಪಾಗ್ತದೆ ಆಮೇಲೆ ಭಜನೆಗಳು ಬಿಡಿ ಆ ನಮ್ಮ ಪರಿಸರವೇ ಆ ಥರ ಇತ್ತು ಅಲ್ಲಿಂದ ನನಗೆ ಯಾಕೋ ಸಂಗೀತದ ಒಂದು ಚಿಕ್ಕವನಾಗಿದ್ದಾಗಿಂದ ನನ್ನ ಮನೆಯ ವಾತಾವರಣ ಇರ್ಬೋದು ನಮ್ಮ ನಮ್ಮ ಶಾಲೆ ವಾತಾವರಣ ಇರ್ಬೋದು ನಮ್ಮ ಸುತ್ತಮುತ್ತಲಿನ ಪರಿಸರ ಇರ್ಬೋದು ಎಲ್ಲವೂ ಸಾಹಿತ್ಯ ಸಂಗೀತ ಎಲ್ಲದಕ್ಕೂ ಪೂರಕವಾಗಿತ್ತು ಯಕ್ಷಗಾನ ವಿಶೇಷವಾಗಿ ಯಕ್ಷಗಾನ ಇತ್ತು ಅದಕ್ಕೆ ವಿಶೇಷವಾಗಿ ನಮ್ಮಲ್ಲಿ ಮತ್ತೆ ನಮ್ಮಲ್ಲಿಂದ ತುಂಬ ಜನ ನರಸಿಂಹನಾಯಕ್ ಇರ್ಬೋದು ವಿದ್ಯಾಭೂಷಣ್ ಇರ್ಬೋದು ಇವರೆಲ್ಲ ಆ ಕಡೆಯಿಂದ ಬಂದು ಬೆಂಗಳೂರಲ್ಲಿ ದೊಡ್ಡ ನೆಲೆಯನ್ನು ಕಟ್ಟಿಕೊಂಡ್ರು ನನಗೆ ಅವರೆಲ್ಲ ಸ್ಫೂರ್ತಿ ಎಮ್ ಎ ಮಾಡಿ ನಾಲ್ಕು ವರ್ಷ ಲೆಕ್ಚರ್ ಇದ್ದರು ಸುಳ್ಯದಲ್ಲಿ ಸುಳ್ಯದ ಸುಳ್ಯ ತಾಲೂಕು ಇದ್ದರು ನನಗೇನಾಯಿತು ಐ ಲವ್ ದಕ್ಷಿಣ ಕನ್ನಡ ನನಗೆ ತುಂಬ ಪ್ರೀತಿನಿ ಆದರೆ ನನ್ನ ಒಂದು ಚಟುವಟಿಕೆಗಳಿಗೆ ಪ್ರಶಸ್ತವಾದ ಜಾಗ ಬೆಂಗಳೂರು ಅನ್ನುವಂಥ ಮನಸ್ಸು ಆಯ್ತದೆ ಅದು ನನಗೆ ಬಂದು ನಾನು ಬಿಡೋದೋ ಬಿಡೋಕ ಆಮೇಲೆ ಅದು ಆಮೇಲೆ ನಮ್ಮೂರಲ್ಲಿ ಅವಕಾಶ ಇಲ್ಲ ಅಂತಲ್ಲ ನನ್ನ ನೇಟಿವ್ ಪ್ಲೇಸಲ್ಲಿ ಬೆಂಗಳೂರಲ್ಲಿ ಹೆಚ್ಚಿನ ಅವಕಾಶಗಳು ಧೈರ್ಯ ಮಾಡಿ ಇದು ವಿಶೇಷ ಧೈರ್ಯ ಮಾಡಿ ತೊಂಬತ್ತೆರಡನೇ ಇಸವಿಯಲ್ಲಿ ನಾನು ಬೆಂಗಳೂರಿಗೆ ಬಂದೆ ಆಮೇಲೆ ನಿಮ್ಮಂಥವ್ರ ಅಭಿಮಾನ ನನ್ನದೇ ಆದ ರೀತಿಯಲ್ಲಿ ಬೆಳೆಯುವಂಥ ಸಂದರ್ಭ ಆಯಿತು ನಾನು ಯಾಕೆ ಬಿಟ್ಟಿದ್ದಂದರೆ ಉಪನ್ಯಾಸ ಗುರುತಿಯನ್ನು ಬಿಡೋದಕ್ಕೆ ಮುಖ್ಯ ಕಾರಣ ನೀವು 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 ಇಷ್ಟು ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತೀವಿ ಗಟ್ಟಿ ವಾಯ್ಸಲ್ಲಿ ಮಾತಾಡಿದಾಗ ನೋಡಿ ವಾಯ್ಸ್ ಸ್ಟ್ರೈನ್ ಆಗುತ್ತೆ ನೀವು ಅರುವತ್ತೆಪ್ಪತ್ತು ಮಕ್ಕಳಿಗೆ ಪಾಠ ಮಾಡಿದರೆ ಸಂಜೆ ಕಾನ್ಸರ್ಟ್ಸಿಗೆ ಕಷ್ಟ ಆಗುತ್ತೆ ವಾಯ್ಸನ್ನು ನಾವು ಹೇಗೆಂದರೆ ಸ್ಟ್ರೈನ್ ಕೊಡಬೇಕು ರೆಸ್ಟ್ ಕೊಡಬೇಕು ಸ್ಟ್ರೈನ್ ಕೊಡಬೇಕು ರೆಸ್ಟ್ ಕೊಡಬೇಕು ಇದು ಎರಡೆರಡು ಮಾಡಿದರೆ ಕಷ್ಟ ಹಾಗಾಗಿ ಐ ಹ್ಯಾಡ್ ಟು ಚೂಸ್ ಬಿಟ್ವೀನ್ ಮ್ಯೂಸಿಕ್ ಐದರ್ ಮ್ಯೂಸಿಕ್ ಆರ್ ಟೀಚಿಂಗ್ ನಾನು ಮ್ಯೂಸಿಕ್ ಡಾಮಿನೇಟ್ ಆಯಿತು ಸಂಗೀತ ಕ್ಷೇತ್ರದಲ್ಲಿ ಬಂದು ಹಾಗಾಗಿ ನನಗೆ ಟೀಚಿಂಗನ್ನು ಅನಿವಾರ್ಯವಾಗಿ ಬಿಟ್ಟು ನಾನು ಸಂಗೀತ ಕ್ಷೇತ್ರದಲ್ಲಿ ಪೂರ್ಣಾವಧಿ ತೊಡಸ್ಕೊಳ್ಳುವಂತ ಒಂದು ಸಂಕಲ್ಪ ಮಾಡಿದೆ ಅದು ದೇವ್ರದಿಂದ ಬೆಳೀತಾ ಬಂತು ಹಾಗೆ ಬಹಳಷ್ಟು ನಿಮ್ಮ ಧ್ವನಿಯಲ್ಲಿ ನಾವೆಲ್ಲ ಚಿಕ್ಕಂದಿನೆಲ್ಲ ಕೇಳಿದ್ದೀವಿ ಭಕ್ತಿ ಸಂಗೀತ ಸುಗಮ ಸಂಗೀತ ಮತ್ತು ಕೋಟೆ ಶೈಲಿಯಲ್ಲೇ ಒಂದು ಸುಗಮ ಸಂಗೀತ ಅನ್ನುವ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವೆಲ್ಲ ಗಮನಿಸಿದ್ದೇವೆ ಈ ಸುಗಮ ಸಂಗೀತ ಆರಂಭದಲ್ಲಿ ಎಷ್ಟು ನಿಮಗೆ ಸುಗಮ ಅನ್ನಿಸ್ತು ಅಥವಾ ಇಲ್ಲಿ ಬಂದು ಅದರಲ್ಲಿ ಎಷ್ಟರ ಮಟ್ಟಿಗೆ ನಾನು ಜೀವನವನ್ನು ಕಂಡುಕೊಳ್ಬಹುದು ಅಥವಾ ಇದು ಸುಗಮ ದುರ್ಗಮದ ಬಗ್ಗೆ ಆ ಸಂಗಮದ ಬಗ್ಗೆ ನನಗೆ ನಾನು ಹೇಳೋದಾದರೆ ರಾಘವ್ ಸಂಗೀತದ ಆ್ಯಕ್ಚುಲಿ ಯಾವುದೂ ಸುಗಮ ಅಲ್ಲ ಶಾಸ್ತ್ರೀಯ ಸಂಗೀತಕ್ಕೆ ಕಂಪೇರ್ ಮಾಡಿದರೆ ಸುಗಮ ಸಂಗೀತ ಸುಗಮ ಸ್ವಲ್ಪ ಆಗಿರ್ಬೋದು ಸುಲಭವಾಗಿರ್ಬೋದು ಈಗ ಒಂದು ಜನಪದ ಹಾಡೋದು ಕಷ್ಟನೇ ಹೌದು ಈಗ ಜನಪದ ಅಂದ್ರೆ ಅದಕ್ಕೆ ಅದರದ್ದೇ ಆದ ಒಂದು ವ್ಯಕ್ತಿತ್ವ ಇದೆ ಒಂದು ವ್ಯಕ್ತಿತ್ವವಿದೆ ಇದೆ ಒಂದೊಂದು ಪ್ರಕಾರಕ್ಕೂ ಈಗ ಒಂದು ಸಿನಿಮಾ ಗೀತೆ ಹೇಗೆ ಆಡಬೇಕು ಶಾಸ್ತ್ರೀಯ ಸಂಗೀತ ರಚನೆಗಳನ್ನ ಹೇಗೆ ಆಡಬೇಕು ಭಕ್ತಿ ಗೀತೆಗಳನ್ನ ಹೇಗೆ ಹಾಡಬೇಕು ಭಾವಗೀತೆಗಳನ್ನ ಹೇಗೆ ಹಾಡಬೇಕು ಎಲ್ಲದಕ್ಕೂ ಅದರದ್ದೇ ಆದ ಇದೆ ಪ್ರತಿಯೊಂದು ಕಷ್ಟವೇ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ರಾಘವ್ ದರ್ ಈಸ್ ನೋ ಶಾರ್ಟ್ ಕಟ್ ಫಾರ್ ಮ್ಯೂಸಿಕ್ ಎನಿ ಅಚೀವ್ಮೆಂಟ್ ಅಫ್ಕೋರ್ಸ್ ಯಾವುದೇ ಕಲೆ ಅದೇ ಯಾವುದೇ ಕ್ಷೇತ್ರ ಇರಬಹುದು ಅದಕ್ಕೆ ತಪಸ್ಸು ಥರ ಮಾಡಿದರೆ ಮಾತ್ರ ಅದು ಒಲಿಯೋದು ನನಗನ್ಸುತ್ತೆ ದೊಡ್ಡ ದೊಡ್ಡ ಲೆಜೆಂಡ್ಸು ಅಂತ ಲೆಜೆಂಡ್ಸನ್ನು ನೋಡಿದರೆ ನಾವು ನಿಜಕ್ಕೂ ಪುಟ್ಟ ಗಾಯಕರೇ ನಾವು ಗಮನಿಸಲೇಬೇಕು ನಮ್ಮ ಜೀವನದಲ್ಲಿ ಅವರ ಪ್ರಭಾವ ಎಲ್ಲ ಜಾಸ್ತಿ ಇದೆ ಸಂಗೀತ ದಿಗ್ಗಜರಾದಂಥ ಶ್ರೀ ಬಾಲಮುರಳಿ ಕೃಷ್ಣ ಅವರಬಹುದು ಮತ್ತು ಡಾಕ್ಟರ್ ಕೆ ಜೆ ಎಸ್ ನಿಮ್ಮ ಆರಾಧ್ಯ ದೈವದಂತೆ ಪೂಜಿಸ್ತೀರಿ ಅವರ ಪ್ರಭಾವ ನಿಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಆಯಿತು ನನಗೆ ಫಸ್ಟ್ ಐ ಥಿಂಕ್ ಹೆಚ್ಚಿನ ಒಂದು ಸಂಗೀತ ಆಸಕ್ತಿ ಅದು ಬಹಳ ಬಲವಾಗಿ ಮೂಡಲಿಕ್ಕೆ ಕಾರಣ ಜೇಸು ಅವರು ನಾನು ಚಿಕ್ಕ ಹುಡುಗ ಹುಡುಗಾಗ ಅವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದರು ಐ ಥಿಂಕ್ ಐ ವಾಸ್ ಜಸ್ಟ್ ಫಿಫ್ಟೀನ್ ಇಯರ್ಸ್ ಓಲ್ಡ್ ದೆನ್ ನಾನು ಹತ್ತನೇ ಕ್ಲಾಸಲ್ಲೇನೂ ಇದ್ದೆ ಆಗ ನಾವು ಆ ಕಚೇರಿಗೆ ಹೋಗಿದ್ದೀವಿ ಅವರ ಕಚೇರಿ ಫುಲ್ಲು ಮಳೆ ಸರ್ ಆ ಮಳೆಯಲ್ಲೂ ಕಿಕ್ಕಿರಿದ ಅದೇನೋ ಜನ ಸಾಗರ ಜಯಸ್ ಅಂದರೆ ಕೇಳಬೇಕಾ ಜಯದಾಸು ಇಡೀ ಸಂಗೀತಕ್ಕೆ ನಾ ನೀವು ಆಗ ಹೇಳಿದ್ರಿ ಸಂಗೀತದ ಎಲ್ಲ ಪ್ರಕಾರಗಳನ್ನು ಲೀಲಾಜಾಲವಾಗಿ ಹಾಡಬಲ್ಲ ಒಬ್ಬ ಅದ್ಭುತ ನಿಜವಾದಂಥ ಒಬ್ಬ ಗಾಯಕ ಅವರೇ ಸಂಗೀತ ಅವರೇ ಸಂಗೀತ ನನಗೆ ಅವ್ರು ರೋಲ್ ಮಾಡಲಾಗೋದಕ್ಕೆ ಅದೇ ಕಾರಣ ಅದರದ್ದೊಂದು ಕ್ಯಾಸೆಟ್ ಮಾಡಿ ನಮ್ಮ ತಾತ ಅವ್ರು ನನ್ನ ತಾಯಿಯ ತಂದೆ ವಾರಣಾಸಿ ಸೀತಾರಾಮಯ್ಯ ಅಂತ ಅವರು ಆಗ ಕ್ಯಾಸೆಟ್ ಆಗ ಕ್ಯಾಸೆಟ್ಟಲ್ಲಿ ಅದನ್ನು ರೆಕಾರ್ಡ್ ಮಾಡಿ ತಂದದ್ದನ್ನು ಆಗ ನಾವು ಕ್ಯಾಸೆಟ್ಟಲ್ಲಿ ರಾಘವ್ ನೀವು ನಂಬೋದಿಲ್ಲ ನೂರಾರು ಸಲ ಕೇಳಿದ್ದೀನಿ ಅದನ್ನು ಅದನ್ನು ಅದನ್ನೇ ಕಲಿಯೋದು 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 ಕಲಿಯೋದನ್ನು ಹಾಡಿ ಹಾಡಿ ಪಾಮ ಪಾಮ ಸಿದ್ಧಿ ವಿನಾಯಕ ಅನಿಶಂ ಪ ಧನೀರ ಧನೀರ ಪ ಮ ಪ ಮಗ ರಿಗಮ ಸಿದ್ಧಿ ವಿನಾಯಕಂ ಅನಿಶಮ್ ಇನ್ನೂ ಮರ್ತಿಲ್ಲ ಇದು ಯಾವ ಕಲ್ತಿದ್ದು ಆ ಚಿಕ್ಕ ಆಗಿದ್ದಾಗ ಆಗ ಬೈ ಹಾರ್ಟ್ ಕಲಿತೀವಿ ಆ ಅನುಕರಣೆ ಅನುಸರಣೆಗೆ ಹೋಗತ್ತೆ ಆಮೇಲೆ ಅಂದರೆ ಅನುಕರಣೆ ಹೋಗಿ ಅನುಸರಣೆ ಲಿಮಿಟೇಷನ್ ಫಸ್ಟ್ ಇರುತ್ತೆ ಯಾರಿಗಾದರೂ ಹೆಚ್ಚಿನವ್ರಿಗೆ ನಮ್ಮ ಆದರ್ಶ ಗಾಯಕರನ್ನು ಬಟ್ ಅಲ್ಲೇ ನಿಲ್ಬಾರ್ದು ನೀವು ಕೋಟೆಯಾಗಿಯೇ ಮುಂದುವರಿಬೇಕು ಅವ್ರು ಎಷ್ಟೇ ದೊಡ್ಡವ್ರು ಇರ್ಬೋದು ನಿಮ್ಮ ಶೈಲಿ ನಿಮಗೆ ಹಾಗಾಗಿ ನಾನೇನು ಮಾಡಿದೆ ನನ್ನ ಆದ ಶೈಲಿ ರೂಪಿಸ್ಕೊಂಡು ಬಂದೆ ಆಮೇಲೆ ಕಲಿತಾ ಕಲಿತಾ ನಮ್ಮ ಆದ ಮನೋಧರ್ಮ ನಮ್ಗೆ ಬಂದ್ಬಿಡತ್ತೆ ಆಮೇಲೆ ಷಣ್ಮುಗಪ್ರಿಯಾಗ ಯಾವುದೇ ಇರಲಿ ಅದು ಆಮೇಲೆ ಅಂತ ಹೀಗೆ ನಾವು ಬೆಳೀತಾ 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 ನನಗೆ ಆ ಕಚೇರಿ ಮಾತ್ರ ಮರೆಯೋದಕ್ಕೆ ಸಾಧ್ಯ ಇಲ್ಲ ನಾನು ಏನೋ ಮಾಡ್ಬೇಕಪ್ಪ ಅವರೆಲ್ಲ ದೊಡ್ಡ ದೊಡ್ಡರು ಏನೋ ಮಾಡಿದ್ದಾರೆ ತುಡಿತ ಮಿಡಿತ ಎಲ್ಲ ಹೇಳ್ತಾರಲ್ಲ ಏನೋ ಅದು ಬಹುಶಃ ಬಲವಾಗಿ ನನಗೆ ಆ ಏಜಲ್ಲಿ ಮುಡಿತು ಅದಕ್ಕೆ ಎಲ್ಲರೂ ಕಾರಣ ಮುಖ್ಯವಾಗಿ ನನ್ನ ತಂದೆಯವರು ಭೌತಿಕವಾಗಿ ನನ್ನ ಜೊತೆ ಇಲ್ಲ ಹನ್ನೆರಡು ವರ್ಷ ಆಯಿತು ಅವ್ರನ್ನ ಕಳ್ಕೊಂಡು ನೀವು ನೀವಾಗೇನು ಹೇಳಿದರೆ ಒಳ್ಳೆ ವ್ಯಕ್ತಿತ್ವ ನಂದು ಅಂತ ಹೇಳಿ ನಾನು ಎಲ್ಲರನ್ನ ಪ್ರೀತಿಸ್ತೀನಿ ಸಹಜವಾಗಿ ಪ್ರೀತಿಸ್ತೀನಿ ನಿಷ್ಕಲ್ಮಶವಾಗಿ ಪ್ರೀತಿಸ್ತೀನಿ ಮತ್ತು ಯಾರಿಗೂ ನನ್ನ ಜೀವನದಲ್ಲಿ ಕೆಟ್ಟದ್ದು ಬಯಸೋದಿಲ್ಲ ಜಾತಿ ನೋಡೋದಿಲ್ಲ ಎಲ್ಲರನ್ನ ಪ್ರೀತಿಯಿಂದ ಅಪ್ಪಿಕೊಳ್ಳುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ನನ್ನ ತಂದೆಯವರು ಈ ವಾಸ್ ಲೈಕ್ ದ್ಯಾಟ್ ಕೃಷಿಕರು ಪ್ಲಸ್ ಸಮಾಜ ಸೇವೆಯಲ್ಲಿ ತುಂಬಾ ತೊಡಗಿಸಿಕೊಂಡಿದ್ದರು ಸಾಕಷ್ಟು ಸಂಘ ಸಂಸ್ಥೆಗಳಿದ್ರು ರಾಮಕೃಷ್ಣ ಹೆಗಡೆ ಅವರ ಅವರು ಅವರು ಬಹಳ ಆಕ್ಟಿವ್ ಆಗಿ ಅಲ್ಲಿ ಅನೇಕ ಸಂಘ ಅನೇಕ ಸಂಘ ಸಂಸ್ಥೆಗಳಿದ್ರು ಆಮೇಲೆ ಅವರ ಆಶೀರ್ವಾದ ಅವರಿಗೆ ಈ ಕನ್ನಡ ನಾಡಿನ ಹಾಡಿದೆ ಅದೆಲ್ಲ ಹಾಡಿದ್ರೆ ತುಂಬಾ ಖುಷಿ ಆಮೇಲೆ ರಾಮನ ಅವತಾರ ಇದೆಲ್ಲ ನಂತರ ಹಾಡಿಸೋರು ಅವರು ಆಮೇಲೆ ಅಮ್ಮ ಅಮ್ಮ ಈಗಲೂ ನಮ್ಮ ಊರಲ್ಲಿದ್ದಾರೆ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರಿಗೂ ಸ್ವಲ್ಪ ಹಾಡುವಂತ ಅಭ್ಯಾಸ ಹೀಗೆ ಮನೇಲಿ ಈಗ ಜೋಗ ಅಂದ್ರೆ ಪ್ರೊಫೆಷನಲ್ ಆಗಿ ಯಾರು ಬಂದಿಲ್ಲ ನಮ್ಮ ಅಕ್ಕ ಅವಳು ಶಶಿಕಲಾ ಅಂತ ಅವಳು ಕೂಡ ಚೆನ್ನಾಗಿ ಹಾಡೋಳೆ ಹೀಗೆ ಅಂದ್ರೆ ಪ್ರೊಫೆಷನಲ್ ಆಗಲ್ಲ ಮತ್ತೆ ನನ್ನ ತಮ್ಮ ನನ್ನ ತಮ್ಮ ಅವನೀಗ ಸಾಫ್ಟ್ವೇರ್ ಫೀಲ್ಡ್ ರಘುರಾಮ್ ಕೋಟೆ ಅಂತ ಅವನು ನನಗೆ ಬ್ಯಾಕ್ ಬೋನ್ ಅವನು ಇದನ್ನ ಮತ್ತೆ ಜೊತೆಗೆ ನನ್ನ ನನ್ನ ಮನದನ್ನೇ ನನ್ನ ಮನದರಸಿ ನನ್ನ ನನ್ನ ಸೀತಾ ಸೀತಾ ಅವಳು ತುಂಬಾ ಕಲಾವಿದ ಮಗ ಸಾಗರ್ ಕೋಟೆ ಎಲ್ಲ ಸಾಕಾರ ಇದ್ದ ಕಾರಣ ಸ್ವಲ್ಪ ಬೆಳೆಯೋದಕ್ಕ ಎಲ್ಲರ ಗುರುಗಳ ಅಂದ್ರೆ ನಿಮ್ಮ ಕೋಟೆಯಲ್ಲಿ ಹೊಳೆ ಇವ್ರು ಅಂತ ಹೇಳಿ ಎಲ್ಲರ ಪ್ರೀತಿ ಸಿಕ್ಕಿದೆ ಆ ಭರವಸೆ ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಯಾವುದೇ ಸ್ಪಷ್ಟ ಚಿತ್ರಣ ಇಲ್ಲದೆ ಇದ್ದಾಗ ನೀವು ತೆಗೆದುಕೊಳ್ಳುವಂತ ನಿರ್ಧಾರ ಇದೆಯಲ್ಲ ಡಿಸಿಷನ್ಸ್ ಇದೆಯಲ್ಲ ಯಾವುದೋ ಒಂದು ಉಪನ್ಯಾಸಕ ವೃತ್ತಿಯನ್ನ ನೀವು ಬಿಟ್ಟು ಬೇರೆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಲ್ಲಿ ನಾನು ಸಂಪಾದನೆಯನ್ನು ಮಾಡಬೇಕು ಜೀವನವನ್ನು ಕಟ್ಕೊಳ್ಬೇಕು ಅನ್ನೋದು ಆ ಕ್ಷಣದಲ್ಲಿ ಎಷ್ಟರ ಮಟ್ಟಿಗೆ ಕಷ್ಟ ಆಗಿತ್ತು ತಮಗೆ ತಾವು ಎದುರಿಸಿದಂಥ ಸವಾಲಾದರೂ ಏನು ಇಲ್ಲ ತುಂಬ ಕಷ್ಟ ಇದು ಒಂದು ಸಾಗರ ಯಾವುದು ಬೆಂಗಳೂರು ಅಂದರೆ ಒಂದು ಸಾಗರ ನನಗೆ ಕೆಲವರು ನಮ್ಮ ಊರಲ್ಲೇ ಆಲೋಚನೆ ಮಾಡಿದ್ದು ಇರಬಹುದು ಇಲ್ಲ ಇವನು ಬೆಂಗಳೂರಿಗೆ ಹೋಗ್ತಾನೆ ಒಂದು ಆರು ತಿಂಗಳಲ್ಲಿ ವಾಪಸ್ ಆಗ್ತಾನಂತ ಧೈರ್ಯ ಇಲ್ಲ ನೋಡಿ ಈಗ ಜೀವನ ಅಂತ ನೀವು ಹೇಳಿದ್ರಲ್ಲ ನಮ್ಮ ಮನೆಯವ್ರ ಸಪೋರ್ಟು ಎಲ್ಲ ಏನೇ ಇದ್ದರೂ ಕೂಡ ನಾವು ನಾವಾಗಿ ದುಡಿಬೇಕು ಇಲ್ಲಿ ಬಂದಾಗ ಏನಾಯಿತು ನನಗೆ ಹಾಗಾಗಿ ನಾನು ನೆನೆಸ್ಕೊಳ್ಬೇಕು ಇವತ್ತು ಮಾಸ್ಟರ್ ರೆಕಾರ್ಡಿಂಗ್ ಕಂಪನಿ ಅಂತ ಎಚ್ ಎಮ್ ಮಹೇಶ್ ಅವರು ನನಗೆ ನಿಮ್ಮ ಪಿ ಆರ್ ಓ ಆಗಿ ನಮ್ಮ ಬ್ರ್ಯಾಂಚಲ್ಲಿರೋ ಸಂಗೀತ ಲೈವ್ ಕ್ಯಾಸೆಟ್ಸ್ ಕಂಪೆನಿ ಅಲ್ಲಿ ಪಿ ಆರ್ ಆಗಿ ನಾನು ಸೇರಿಕೊಂಡೆ ಫಸ್ಟ್ ಅದೆಲ್ಲ ಎಷ್ಟು ಸಂಬಳ ಬರ್ತಿತ್ತು ಅಂತ ಈಗ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಮ್ಮಿಗೆ ನಾವು ದೊಡ್ಡದಿದ್ದೀವಿ ಅಂದರೆ ಆಗ ಅದೇ ದೊಡ್ಡದು ನಮಗೆ ಅವರು ಭಾಳ ಪ್ರೀತಿಯಿಂದ ನನಗೆ ಸಪೋರ್ಟ್ ಮಾಡಿದರು ಆಮೇಲೆ ಅವರ ಕ್ಯಾಸೆಟ್ಸಲ್ಲಿ ಹಾಡಿಸಿದರು ಅದು ವಿಶೇಷ ಸಂಗೀತ ಕಟ್ಟಿ ಅವರು ಅವರು ಭಾಳ ಫೇಮಸ್ ಆಗಿದ್ರು ಆಗಲೇ ಅವರ ಧರ್ಮಸ್ಥಳ ಮಹಿಮೆ ಒಂದು ಕ್ಯಾಸೆಟಲ್ಲಿ ಫಸ್ಟ್ ಹಾಡಿದ್ದು ನಾನು ಆ್ಯಂಡ್ ಮೈ ಫಸ್ಟ್ ರೆಕಾರ್ಡಿಂಗ್ ಯಾರು ಉಪೇಂದ್ರ ಕುಮಾರ್ ಅವರ ಡೈರೆಕ್ಷನ್ ಅದು ಮೆಡ್ರಾಸಲ್ಲಿ ಚೆನ್ನೈಯಲ್ಲಿ ಅವರ ಸ್ಟುಡಿಯೋದಲ್ಲಿದೆ ಸಂಗೀತ ಸ್ಟುಡಿಯೋದಲ್ಲಿ ಹಾಂ ಅವರಲ್ಲಿ ಇನ್ನೂ ನೆನಪಿದೆ ಇದೆಲ್ಲ ಹಾಗಾಗಿ ನಾನು ಇಲ್ಲಿ ಪಿ ಆರ್ ಹೆಜ್ಜೆ ಸಾವಿರಾರು ಸಿಡಿ ಆಮೇಲೆ ಬಂತು ಈ ಪಿ ಆರ್ ಆಗಿ ನಾನು ವರ್ಕ್ ಮಾಡಿದಾಗ ನನಗೇನಾಯಿತು ಒಂದು ಸ್ವಲ್ಪ ಮಟ್ಟಿಗೆ ಒಂದು ಆರ್ಥಿಕವಾಗಿಯೂ ಸ್ವಲ್ಪ ಭದ್ರತೆ ಸಿಕ್ತು ಮತ್ತೆ ತುಂಬ ಕಾಂಟ್ಯಾಕ್ಟ್ ನನಗೆ ಅನುಕೂಲ ಆಯಿತು ನನಗೆ ಒಂದು ಕ್ಯಾಸೆಟ್ನಲ್ಲಿ ಎಲ್ಲೆಲ್ಲ ಮಾರ್ಕೆಟ್ ಸರ್ವೇ ಮಾಡ್ತಾ ಇದ್ದಾನು ಯಾವ ರೀತಿ ಟೇಸ್ಟ್ ಇದೆ ಜನರಿಗೆ ಕರ್ನಾಟಕದ ಮೂಲೆ ಮೂಲೆ ಸುತ್ತಿದ್ದು ಅಲ್ಲಿ ಯಾವ ರೀತಿಯ ಈಗ ನಾರ್ತ್ ಕರ್ನಾಟಕದಲ್ಲಿ ಸೌತ್ ಕರ್ನಾಟಕ ಅಲ್ಲಿ ಇಲ್ಲಿ ನನಗೆ ಇಲ್ಲಿನ ಅಲ್ಲಿನ ಒಂದು ಅಭಿರುಚಿ ಗೊತ್ತಾಯಿತು ಆಮೇಲೆ ಏನಾಯಿತು ನನಗೆ ನನ್ನ ಟ್ಯಾಲೆಂಟು ಟ್ಯಾಲೆಂಟು ಏನೋ ಗೊತ್ತಾದವರು ಸ್ವಲ್ಪ ಮಟ್ಟಿಗೆ ನಮಗೊಂದು ಪ್ರೋಗ್ರಾಮ್ ಬೇಕು ಅಂತ ನಂದು ಹೇಗೆಂದರೆ ಒಂದು ಕಡೆ ಏನೋ ಪ್ರೋಗ್ರಾಮ್ ಮಾಡಿದರೆ ಹತ್ತು ಕಡೆ ಪ್ರೋಗ್ರಾಮ್ ಬರಬೇಕು ಆ ಥರ ಮಾಡಬೇಕು ಬೇರೆ ಗಾಡ್ ಫಾದರ್ಸ್ ಇಲ್ಲ ಯಾರೂ ಇಲ್ಲ ಗಾಡ್ ಫಾದರ್ ಯಾವುದೇ ಒಂದು ಆಸರೆ ಇಲ್ಲದೆ ಆಸರೆ ಒಂದು ಅಥವಾ ಸರ್ಕಾರದ ಕೃಪಾ ಪೋಷಿತವಾಗಲಿ ಸರ್ಕಾರದ ಗೌರವ ಇದೆ ಅದಕ್ಕೆ ಕೇಳಿದಲ್ಲ ಯಾವುದೇ ರೀತಿ ನಾವು ಯಾರನ್ನೂಯನ್ಸ್ ಇನ್ಫ್ಲು ಆರಿಸಿ ಹೋದವರಲ್ಲ ಜನರು ಪ್ರೀತಿಯಿಂದ ನಮ್ಮನ್ನು ಕರೀಲಿಕ್ಕೆ ಆರಂಭ ಮಾಡಿದರು ಈಗ ಒಂದು ಒಂದು ಮದುವೆ ಮನೆ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಹತ್ತು ಕಡೆ ಅಲ್ಲಿಂದ ಬುಕ್ ಆಗಬೇಕು ಈ ಥರ ನೀವು ಪ್ರೋಗ್ರಾಮ್ ಮಾಡ್ತಾ ಬಂದರೆ ಜನ ಆಟೋಮೆಟಿಕ್ ಆಗ ನೀವು ತೆಗೆದುಕೊಂಡಿರುವಂಥ ನಿರ್ಧಾರಕ್ಕೆ ಒಂದು ಬೆಲೆ ಬರಬೇಕು ಆಮೇಲೆ ನಾನು ಪ್ರೊಫೆಷನ್ ಆಗಿ ಗಟ್ಟಿಯಾಗಿ ಅಂದರೆ ನನಗೆ ಸಂಗೀತ ಊಟ ಕೊಡ್ತು ಮನೆ ಕೊಡ್ತು ಎಲ್ಲ ಜನರ ಪ್ರೀತಿ ಕೊಡ್ತು ಎಲ್ಲವನ್ನೂ ನನಗೆ ಸಂಗೀತ ಕೊಡ್ತು ನಿಜ ಸಂಗೀತ ನಿಮಗೆ ಪ್ರೀತಿ ಕೊಟ್ಟಿದೆ ನಿಮಗೆ ಸಂಗೀತದ ಮೇಲೆ ಬಹಳಷ್ಟು ಭಕ್ತಿ ಇತ್ತು ಹಾಗಾಗಿ ನಿಮಗೆ ಶಕ್ತಿ ಕೂಡ ಸಿಕ್ಕಿದೆ ಒಂದು ಮಾತು ಆದರೆ ಇದರ ಜೊತೆಗೆ ನೀವು ಚೆಸ್ಸಲ್ಲೂ ಕೂಡ ಚದುರಂಗದಲ್ಲೂ ಕೂಡ ಬಹಳ ಶ್ರೇಷ್ಠತೆಯನ್ನು ಮೆರಿತೀರಿ ಬಹಳ ಪಂಟರ್ ಅಂತ ನಮಗೆಲ್ಲ ಗೊತ್ತು ನೀವು ಕಾಲೇಜ್ ಡೇಸಲ್ಲಿ ಆ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ನಿರಂತರವಾಗಿ ಐದು ಬಾರಿ ಚಾಂಪಿಯನ್ ಆಗಿರ್ತೀರಿ ಮತ್ತು ಆಲ್ ಇಂಡಿಯಾ ಸಬ್ ಜೂನಿಯರ್ಸ್ ಟೂರ್ನಮೆಂಟಲ್ಲೂ ಕೂಡ ಭಾಗವಹಿಸ್ತೀರಿ ಕರ್ನಾಟಕದಿಂದ ಮೂರನೇ ಸ್ಥಾನವನ್ನು ಪಡೆದುಕೊಳ್ತೀರಿ ಹ್ಯಾಕ್ ಸಾಧ್ಯವಾಯಿತು ಇದೆಲ್ಲ ಅಥವಾ ಚದುರಂಗ ನಿಮ್ಮ ಜೀವನಕ್ಕೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗಿದೆ ಭಾಳ ಒಳ್ಳೆ ಪ್ರಶ್ನೆ ಇದು ತಮಾಷೆ ಮಾಡ್ತಾ ಇದ್ರು ನಾನು ಸೀತನತ್ರ ಹೇಳ್ತಾ ಇದ್ದರು ಅಂತ ಆಮೇಲೆ ನನಗೆ ಆಕ್ಚುಲಿ ಇದ್ದಿದ್ದು ಫಸ್ಟ್ ನನಗೆ ಚೆಸ್ ಯಕ್ಷಗಾನ ಆಮೇಲೆ ಸಂಗೀತ ಇತ್ತು ಅಂದರೆ ಪ್ರಿಫರೆನ್ಸ್ ಅಲ್ಲಿ ನಾನು ಚಿಕ್ಕವನಾಗಿದ್ದು ಆಮೇಲೆ ಅಫ್ಕೋರ್ಸ್ ಮ್ಯೂಸಿಕ್ ನನ್ನ ಎಲ್ಲವೂ ನನಗೆ ಎಲ್ಲವೂ ಸಂಗೀತ ಆಯ್ತು ಬಿಡಿ ಚೆಸ್ ನನಗೆ ನಮ್ಮಲ್ಲಿ ವಾತಾವರಣ ಚೆನ್ನಾಗಿಲ್ಲ ಬಹಳ ಒಳ್ಳೆ ಬಾಬಿ ಫಿಶರ್ ಚೆಸ್ ಅಸೋಸಿಯೇಷನ್ ಅಂತ ಇತ್ತು ನಮ್ಮ ಊರಲ್ಲಿ ನಮ್ಮ ಅಂಕಲ್ ಮೋಹನ್ ಕುಮಾರ್ ಅಂತ ನಡೆಸ್ತಾ ಇದ್ರು ಮತ್ತೆ ಹೈಸ್ಕೂಲಲ್ಲಿ ಇರುವಾಗಲೇ ದೊಡ್ಡ ಸಿಕ್ಕಿ ಹೇಳ್ಕೊಳ್ಳೋದಲ್ಲ ಆಗಲೇ ಆಡ್ತಾ ಇದ್ದ ನಾನು ನ್ಯಾಷನಲ್ ಸಬ್ ಜೂನಿಯರ್ಸಲ್ಲಿ ಆಡೋ ಅವಕಾಶ ಆಯಿತು ರೆಪ್ರೆಸೆಂಟಿಂಗ್ ಕರ್ನಾಟಕ ನಾನು ಕರ್ನಾಟಕದಲ್ಲಿ ಥರ್ಡ್ ಪ್ಲೇಸ್ ಬಂದಿತ್ತು ನನಗೆ ಅಂದರೆ ಅಂಡರ್ ಅದು ಸಬ್ ಜೂನಿಯರ್ಸ್ ಉದಯಪುರದಲ್ಲಿ ನಡೀತು ರಾಜಸ್ಥಾನ್ ಹಾಂ ರಾಜಸ್ಥಾನ ಉದಯಪುರದಲ್ಲಿ ಆಯಿತು ಆಮೇಲೆ ಕಾಲೇಜಿಗೆ ಬಂದಾಗಲೂ ಅಷ್ಟೇ ಅಲ್ಲಿ ವಿವೇಕಾನಂದ ಕಾಲೇಜ್ ಪುತ್ತೂರು ನಾವು ನೆನೆಸ್ಕೊಳ್ಳೇಬೇಕು ಅಲ್ಲಿ ಎಷ್ಟು ಸಪೋರ್ಟ್ ಸಿಕ್ತು ನನಗಂದರೆ ಅವರು ಪ್ರೊಫೆಸರ್ ಸೂರ್ಯನ ಪ್ರಿನ್ಸಿಪಾಲ್ ಅವರು ಇಲ್ಲ ಈಗ ಆಮೇಲೆ ನಮ್ಮ ಅವರು ಫಿಸಿಕಲ್ ಡೈರೆಕ್ಟರ್ ಕಮಲೇಶ್ ಅಂತೇಳಿ ಅವರೆಲ್ಲ ಸಪೋರ್ಟ್ ಮಾಡಿದರು ಕಂಟಿನ್ಯೂಯಸ್ ಆಗಿ ನಾನು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಮಾನ್ಸೂನ್ ಟೂರ್ನಮೆಂಟ್ ಅಂತ ಮಾಡ್ತಾ ಇದ್ದಾರೆ ಅದರಲ್ಲಿ ನಾನು ಚಾಂಪಿಯನ್ಶಿಪ್ ಗೆಲ್ಲುವಂಥ ಅವಕಾಶ ಆಯಿತು ಆಮೇಲೆ ಇಂಟರ್ ವಾರ್ಸಿಟಿಯಲ್ಲಿ ಆಡ್ತಾ ಇದ್ವಿ ನಾವು ನ್ಯಾಷನಲ್ ವಾರ್ಸಿಟಿ ಅದು ಟೂರ್ನಮೆಂಟ್ ಇಂಟರ್ ವಾರ್ಸಿಟಿ ಟೂರ್ನಮೆಂಟಲ್ಲಿ ಕೂಡ ಬೇರೆ ಬೇರೆ ಕಡೆ ಹೋಗುವಂಥ ಅವಕಾಶ ಚೆಸ್ ತುಂಬ ಇಷ್ಟ ನನಗೆ ಚೆಸ್ ಜೊತೆ ಯಕ್ಷಗಾನ ಅಂತ ಹೇಳಿದ್ರು ಯಕ್ಷಗಾನಲ್ಲಿ ಐ ಯಸ್ಟ್ ಟು ಟೇಕ್ ಪಾರ್ಟ್ ರೆಗ್ಯುಲರ್ಲಿ ಚಿಕ್ಕ ಹುಡುಗ ಆಗಿದ್ದಾಗ ನಮ್ಮ ಊರಲ್ಲಿ ನಮ್ಮ ಶಾಲೆಯಲ್ಲಿ ಐ ತಿಂಕ್ ಐದನೇ ಕ್ಲಾಸ್ ಇರಬೇಕು ನಾನು ಮಾಘದವದೇ ಫಸ್ಟ್ ಆಗಲೇ ಗುಂಡು ಗುಂಡು ನಾನು ಆ ಪಾತ್ರದಲ್ಲಿ ಮಾಡಿದ್ದು ಇನ್ನೂ ನೆನಪಿದೆ ನನಗೆ ಆಮೇಲೆ ಅತಿಕಾಯ ನನಗೆ ಫೇವ್ರೇಟ್ ಅತಿಕಾಯ ಪ್ರಸಂಗ ಇದೆಲ್ಲ ರಾವಣನ ಮಗ ಆದರೂ ಅವನು ರಾಮ ಭಕ್ತ ಅವನು ಯಾತಕ್ಕೆ ಮರುಳೆ ತಾತ ರಘುನಾಥನೊಳು ಕಲಹವೇ ಲೋಕವಿಖ್ಯ ಯಾತಕೆ ಮರುಳೆ ತಾತ ರಘು ರಘುನಾಥವೇ ಲೋಕವಿಖ್ಯಾತ ಅದು ಭಾಗವತಿಲ್ಲ ಹೇಳ್ತಾ ಇದ್ರು ನಾವು ಅರ್ಥ ಹೇಳೋದು ಅದಕ್ಕೆ ತಂದೆಯವರೇ ಪ್ರಣಾಮಗಳು ಆ ಒಂದು ವೀಕ್ಷಕಾಂತ ಒಂದು ಅದ್ಭುತ ಬಿಡಿ ಅಂತ ರಘುನಾಥನೇ ಬಂದಿರುವಾಗ ಅವನಿಗೆ ಶರಣಾಗೋದು ಮುಖ್ಯ ಅಂತ ಹೇಳಿ ಹೇಳಿದಂಥ ಅರ್ಥ ಇದೆಯಲ್ಲ ಇನ್ನೊಂದು ಇನ್ನು ಕರ್ಣ ನನಗೆ ಫೇವರಿಟ್ ಈ ಕರ್ಣ ಎಂದೋ ನೊಂದು ಬೆಂದು ಹೋಗಿದ್ದಾನೆ ಕೃಷ್ಣ ತನ್ನ ಜನ್ಮ ವೃತ್ತಾಂತವನ್ನು ಹೇಳಿದಾಗಲೇ ಅರಿಜೀವನಾಗಿ ಹೋಗಿದ್ದೆ ಶಿವ ಸಮರದೊಳು ಕೈ ಸೋತೆನಲ್ಲ ಇದೆಲ್ಲ ಇನ್ನೂ ನೆನಪಿಗಿದೆ ನೆನ್ಪಲ್ಲಿದೆ ಎಮ್ಮೆ ಮುಗಿಯಲ್ಲಿವರೆಗೂ ನಾನು ಯಕ್ಷಗಾನದಲ್ಲಿ ಆ್ಯಕ್ಟಿವ್ ಆಗಿ ಪಾ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಪಾರ್ಕ್ ಮಾಡ್ತಾ ಇದ್ದೆ ಭಾಗವತಿಗೆ ತುಂಬ ಇಷ್ಟದ ನನಗೆ ಬಟ್ ಅದರಲ್ಲಿ ಕಂಟಿನ್ಯೂ ಮಾಡಿಲ್ಲ ವೇಷ ಮಾಡ್ತಾ ಇದ್ದೆ ಏನಾಯ್ತು ಆಮೇಲೆ ನಾನು ಕೋರ್ಸ್ ಮ್ಯೂಸಿಕ್ ಬ್ಯುಸಿ ಆದಮೇಲೆ ಅದೆಲ್ಲ ಬಿಟ್ಟೆ ಈಗ ಈಗೇನಿದ್ರೆ ಯಕ್ಷಗಾನ ನೋಡೋಕೆ ಹೋಗ್ತೀನಿ ಅಷ್ಟೇ ನಾಟಕಗಳಲ್ಲೂ ಭಾಗವಹಿಸ್ತಾ ಇದ್ದೆ ನನ್ನೊಳಗೆ ಒಬ್ಬ ಆರ್ಟಿಸ್ಟ್ ಇದ್ದ ಅದರ ನಟನೆ ಏನೋ ಸ್ವಲ್ಪ ಇತ್ತು ಅಲ್ಲ ಏನಿಲ್ಲ ಇಲ್ಲ ಅದು ಏನಾಯಿತು ಇಲ್ಲಿ ಅನಿರೀಕ್ಷಿತವಾಗಿ ನನಗೆ ಆಫರ್ ಬಂತು ಅದು ಬಂದಿದ್ದು ಹೇಗೆ ಅಂದರೆ ಪುರುಷೋತ್ತಮ ಕಣಗಾಲ್ ಅಂದರೆ ಕಣ್ಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಮಗ ಅವ್ರ ಮನೆಗೆ ಬಂದು ನಾನು ಜೆ ಪಿ ನಗರ್ ಬಂದಲೇ ಇದ್ದಾಗ ಇದೊಂದು ಇಪ್ಪತ್ತು ವರ್ಷ ಹಿಂದಿನ ಮಾತು ಕೊಟ್ಟೆ ಅವರೇ ನಾನು ಅಂದ್ಕೊಂಡೆ ಏನೋ ಒಂದು ಪ್ರೋಗ್ರಾಮ್ ಬುಕ್ ಮಾಡೋಕೆ ಬಂದಿರಬೇಕು ಇವರು ಮ್ಯೂಸಿಕ್ ಪ್ರೋಗ್ರಾಮ್ ಆಗಲೇ ಸ್ವಲ್ಪ ಬ್ಯುಸಿ ಆಗಿತ್ತು ಇಲ್ಲ ನೀವು ನಮ್ಮ ಸೀರಿಯಲ್ ಆ್ಯಕ್ಟ್ ಮಾಡಬೇಕು ಯು ಐ ನೆವರ್ ಥಾಟ್ ಆಫ್ ಇಟ್ ನಾನು ಸೀರಿಯಲಲ್ಲಿ ಮಾಡಬೇಕು ಅಥವಾ ಫಿಲ್ಮಲ್ಲಿ ಮಾಡಬೇಕು ಅನ್ನೋ ಆಲೋಚನೆ ಇರಲಿಲ್ಲ ಅವರು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದರು ವಿಷ್ಣುವರ್ಧನ್ ಬೀಳ್ಕೊಡುಗೆ ಅಂತ ಸೀರಿಯಲ್ ವಿಷ್ಣುವರ್ಧನ್ ಅವರು ಅದರ ಟೈಟಲ್ ಸಾಂಗ್ ಆಡಿದರು ಬೀಳ್ಕೊಡುಗೆ ಅಂತ ನಮ್ಮ ಗುರುಕಿರಣ್ ಅವರು ಮತ್ತು ಮಾಧುರಿ ಅಂತ ಅವಾಗ ಭಾಳ ಫೇಮಸ್ ಆಗಿದ್ದರು ಅವರೆಲ್ಲ ಮಾಡಿದರು ಒಳ್ಳೆ ಎಕ್ಸ್ಪೀರಿಯೆನ್ಸು ಆಮೇಲೆ ಸಾಕಷ್ಟು ಸೀರಿಯಲ್ ಒಂದರಿಂದ ಒಂದಕ್ಕೆ ಹಾಗೆ ಅಲ್ವಾ ಅದು ಇಪ್ಪತ್ತು ವರ್ಷ ಈಗ್ಲೂ ಮಾಡ್ತಾ ಇದ್ದೀನಿ ಸೀರಿಯಲ್ ಆಮೇಲೆ ಜೋಶು ಅಶೋಕ ಮುಖಪುಟ ಇಂಥ ಸಿನಿಮಾಗಳಲ್ಲಿ ಸಿನಿಮಾಗಳನ್ನೂ ಮಾಡಿದೆ ಕೆಲವು ಅಂದ್ರೆ ನನಗೆ ಅದು ಹೇಳಿ ಅನಿಸ್ಲಿಲ್ವಾ ನಿಮ್ಮೊಳಗಿರುವಂಥ ಗಾಯಕನನ್ನ ನಾನು ಕಳ್ದ್ಕೊಳ್ತಾ ಇದ್ದೀನಿ ಅಂತ ಅನಿಸಿದ್ದಿದೆಯಾ ನಿಮಗೆ ನೆವರ್ ನೆವರ್ ಅದಕ್ಕೆ ನನಗೆ ಅದನ್ನು ಹೇಳೋದಕ್ಕೆ ಬಂದೆ ಎಸ್ ಪಿ ಅವರು ನನಗೆ ಎದೆ ತುಂಬಿ ಹಾಡಿದ್ರೆ ನಾನು ಗೆಸ್ಟ್ ಆಗಿ ಕರೆದಿದ್ದರು ಜಡ್ಜಾಗಿ ಆಗ ಅವರತ್ರ ಹತ್ರ ಮಾತಾಡುವಾಗ ಹೇಳಿದ್ರು ಅವರು ನೀವು ಆ್ಯಕ್ಟಿವ್ ಮಾಡ್ತೀರಿ ಅಂದರೆ ಹಾಡೋದ ಜೊತೆಗೆ ಆ್ಯಕ್ಟಿಂಗು ಇದೇನೆ ನನಗೆ ಗೊತ್ತು ಅದನ್ನು ಮುಂದುವರಿಸಿ ಅಂತ ಹೇಳಿದರು ಎಸ್ ಪಿ ಅವರು ಯಾಕಂದರೆ ಅದು ಒಂದಕ್ಕೊಂದು ಪೂರಕರಾಗೋ ಯಾವತ್ತೂ ಕೂಡ ಅದು ಮಾರಕ್ಕಲ್ಲ ಯಾಕಂದ್ರೆ ನಾವು ಭಾವಜೀವಿಗಳು ಎಲ್ಲರೂ ಇಷ್ಟ ನಾವು ಅದರಲ್ಲೂ ಕಲಾವಿದರು ತುಂಬ ಭಾವಜೀವಿಗಳು ನಮ್ಮ ಎಕ್ಸ್ಪ್ರೆಷನ್ನ ಸಂಗೀತದಲ್ಲಿ ಕೂಡ ಹೆಚ್ಚು ಕೊಡ್ಬೋದು ಸಂಗೀತಗಾರರು ಇಲ್ಲಿ ಆ್ಯಕ್ಟಿಂಗಲ್ಲಿ ಹೆಚ್ಚು ಎಕ್ಸ್ಪ್ರೆಷನ್ ಕೊಡ್ಬೋದು ನನಗೆ ಎಲ್ಲವೂ ನನಗೆ ಸಂಗೀತ 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 ನಾನು ಬಿಟ್ಟು ನನ್ನನ್ನು ಊಹೆ ಮಾಡೋಕ್ಕೂ ನನಗೆ ಸಾಧ್ಯ ಇಲ್ಲ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸಂಗೀತ ಸಂಧ್ಯೆಯು ಬಂದಾಗ ಆಗ ಸಂದ ನಗುವಾಗ ಲೋಕವೇ ಚಂದ ಬಳುಕುವ ಲತೆಯಿಂದ ಅರಳಿದ ಹೂವಿಂದ ಆ ಸುಮ ಚೆಲ್ಲುವ ಪರಿಮಳದಿಂದ ಎಲ್ಲೆಲ್ಲೂ ಸಂಗೀತವೇ ಇದೆಲ್ಲೂ ಇದನ್ನ ಇದನ್ನ ಹಾಡುವಾಗೆಲ್ಲ ಮೋಸ್ಟ್ಲಿ ಯಸುದಾಸ್ ಅವರು ಬರ್ತಾರೆ ಅವರ ಇನ್ನೊಂದು ಹಾಡು ನನಗೆ ಬಹಳ ಇಷ್ಟವಾದ್ದು ಹರಿವರಾಸನ ಹರಿವರಾಸನಂ ವಿಶ್ವಮೋಹ ನಿಮಗೆ ಎಷ್ಟೇ ಟೆನ್ಷನ್ ಆಗಲಿ ಈ ಹಾಡಲ್ಲಿ ರಿಲ್ಯಾಕ್ಸ್ ಆಗುತ್ತೆ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಅರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ

ಈ ಒಂದೊಂದು ವೈಬ್ರೇಷನ್ ರಾಗಗಳ ತಗೊಂಡ್ರೆ ಅಯ್ಯಪ್ಪ ಅಯ್ಯಪ್ಪನ ಒಂದು ಭಾಗ್ಯ ಜೇಜಾಸ್ ಅವ್ರ ಬಗ್ಗೆ ಹೇಗಿರುವುದು ಇಂಥ ಹಾಡಲ್ಲೇ ಅಲ್ಲಿ ಮಲಗಿಸೋದು ನಾನು ಜೇಜಾಸ್ ಅವರ ಹಾಡಲ್ಲೇ ಮಲಗಿಸೋದು ಕೊನೆಗೆ ಅದು ನಿಮ್ಗೆ ಗೊತ್ತು ಅದಕ್ಕೆ ಹೇಳ್ತೀನಿ ನಾನು ನನಗೆ ಜೇಜಾಸ್ ಅವರು ದೇವ್ರೆ ಅಂತ ಬಾಲ್ಮೊಳ್ಳಿಯವರು ದೇವ್ರೆ ಅಫ್ಕೋರ್ಸ್ ಅವರ ಆಶೀರ್ವಾದ ಸಿಕ್ಕಿದ ಬಾಲ್ಮುಳಿ ಅಂತ ನನಗೆ ತುಂಬ ಹತ್ತಿರದಿಂದ ಒಂದು ಗಂಟೆ ಅವ್ರ ಜೊತೆ ಬೆರೆಯ ಅವಕಾಶ ಆಗಿತ್ತು ಸಂಗೀತ ಸಾರ್ವಭೌಮರು ಬಾಲುಮುರುಳಿಯವರು ನಮ್ಮ ಅಣ್ಣವ್ರ ಜೊತೆ ಕಲಿಯುವಂಥ ಅವಕಾಶ ಇವರೆಲ್ಲ ನಾನು ನೆನೆಸ್ಕೊಂಡ್ರೆ ನಾನು ಪುಣ್ಯ ಮಾಡಿದ್ದೀನಿ ಅಂತಷ್ಟೆ ನಿಜ ಸಾಕಷ್ಟು ಪುಣ್ಯ ಸಂಪಾದನೆ ಮಾಡಿದ್ದೀರಿ ಪ್ರೀತಿಯನ್ನು ಗಳಿಸ್ಕೊಂಡಿದ್ದೀರಿ ಆದರೆ ಚಲನಚಿತ್ರದಲ್ಲಿ ಇನ್ನಷ್ಟು ಹಿನ್ನೆಲೆ ಗಾಯಕರಾಗಿ ನೀವು ಪ್ರಸಿದ್ಧಿ ಪಡಿಬೋದಾಗಿತ್ತು ಅಂತ ಅನಿಸಿದ್ದಿದೆಯಾ ನನಗೆ ಫಸ್ಟ್ ಒಂಥರ ಅಂತ ನನಗೆ ಯಾವುದೇ ರಿಗ್ರೆಟ್ಸ್ ಇಲ್ಲ ರಾಘವ್ ನೀವು ಹೇಳಿದಾಗ ತುಂಬ ಜನ ನನಗೆ ಈ ಪ್ರಶ್ನೆ ಕೇಳಿದ್ದಾರೆ ಯಾಕೆ ನೀವು ಫಿಲ್ಮಲ್ಲಿ ಹೆಚ್ಚು ಹಾಡಿಲ್ಲ ಅಂತ ಅಫ್ಕೋರ್ಸ್ ನಾನು ಬೆಂಗಳೂರಿಗೆ ಬಂದಾಗ ನನಗೆ ವಿಜಯನಾರಸಿಂಹವರ ಪರಿಚಯ ಆಯಿತು ಜಯಗೋಪಾಲು ಉದಯಶಂಕರು ವಿಜಯ ಭಾ ತ್ರಿಮೂರ್ತಿಗಳು ಅಂತ ಕರೀತಾರೆ ನೋಡಿ ಅಷ್ಟು ಅವರು ಅವರ ಸಾಹಿತ್ಯ ಈಗ ಪಂಚಮ ವೇದ ಒಂದು ಹಾಡು ಸಾಕಲ್ಲ ವಿಜಯ ನರಸಿಂಹವ್ರದ್ದು ಭಾರತ ಭೂಷಿರ ಅಮ್ಮತಾರೆ ಅವರಿಗೆ ನನ್ನ ಪರಿಚಯ ಆಯಿತು ಆ ಟೈಮಲ್ಲಿ ಅವರು ನನ್ನ ವಾಯ್ಸನ್ನು ತುಂಬ ಲೈಕ್ ಮಾಡ್ತಾಯಿದ್ರು ಸಿಂಗಿಂಗನ್ನು ಭಾಳ ಲೈಕ್ ಮಾಡ್ತಾಯಿದ್ರು ಅವರು ಒಂದು ಮಾತು ಹೇಳಿದರು ನನಗೆ ಸ್ವಲ್ಪ ನೀವು ಮುಂಚೆ ಬೆಂಗಳೂರಿಗೆ ಬರಬೇಕಿತ್ತು ಕೋಟೆಯವರೇ ಪುಟ್ಟಣ್ಣವರು ಎಲ್ಲ ಫಿಲ್ಮ್ಸಲ್ಲೂ ನಿಮ್ಮ ಹತ್ರ ಹಾಡಿಸ್ತಾ ಇದ್ದೆ ಅಂತ ನಾನು ಹೇಳಿದೆ ಅವರಿಗೆ ಸರ್ ನಿಮ್ಮ ಈ ಮಾತು ಸಾಕು ನನಗೆ ನಾನು ನನ್ನ ಪ್ರೋಗ್ರಾಮಲ್ಲಿ ಹಾಡ್ಕೊಳ್ತೀನಿ ನಿಮ್ಮ ಈ ಆಶೀರ್ವಾದ ಅಂಥವ್ರ ಆಶೀರ್ವಾದ ಸಿಕ್ಕಿರೋದು ನನ್ನ ಭಾಗ್ಯ ಅವರ ಸಾಹಿತ್ಯ ನಾನು ಶಿವಲೀಲೆ ಫಿಲ್ಮಲ್ಲಿ ಟಿ ಜಿ ಲಿಂಗಪ್ಪರಲ್ಲಿ ಹಾಡಿದೆ ಮತ್ತು ಭಕ್ತಾಯಪ್ಪ ಕೆಲವು ಫಿಲ್ಮಲ್ಲಿ ಹಾಡಿದೆ ಕಾಲ ಅಂತ ಒಂದು ತುಳು ಫಿಲ್ಮಲ್ಲಿ ಹಾಡಿದೆ ಅಂದರೆ ನಾನು ಚಲನಚಿತ್ರ ಹಿನ್ನೆಲೆ ಗಾಯಕನಾಗಿ ನನಗೆ ಹೆಚ್ಚಿಗೆ ಮುಂದುವರೆಯಕ್ಕೆ ಆಗಲಿಲ್ಲ ಬಹುಶಃ ಅವರು ನನ್ನ ಹಾಡು ಕೇಳಿ ತುಂಬ ಇಷ್ಟಪಟ್ಟಿದ್ದರು ಬಾಲಮುರಳಿ ಜೇಜಾಸ್ ಕಂಬೈಂಡ್ ವಾಯ್ಸ್ ಅಂತ ಅವತ್ತೇ ನನಗೆ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಹೇಳಿದ್ದ ಅದೇನೋ ನನ್ನ ಭಾಗ್ಯ ನಾನು ಭಾಳ ಏನೂ ಅಲ್ಲ ಅವರು ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಆ ಉದ್ಗಾರ ಬಂತು ಅವರಿಗೆ ಫಸ್ಟ್ ನಾನು ಇಪ್ಪತ್ತೈದು ವರ್ಷ ಹಿಂದೆ ಅವರನ್ನು ಮೀಟ್ ಮಾಡಿದಾಗ ಪ್ರಸಾರ್ ಸ್ಟುಡಿಯೋದಲ್ಲಿ ಇನ್ನೂ ನೆನಪಿದೆ ಬಹುಶಃ ನಾನು ಸ್ವಲ್ಪ ಟ್ರ್ಯಾಕ್ ಎಲ್ಲ ಹಾಡಿಕೊಂಡು ಮುಂದೆ ನನಗೂ ಕೆಲವು ಹಾಡೆಲ್ಲ ಸಿಗುವ ಅವಕಾಶ ಇತ್ತು ನನಗ್ಯಾಕೋ ಅದರಲ್ಲಿ ಹೋಗುವಂಥ ಒಂದು ಮನೋಧರ್ಮ ಬರಲಿಲ್ಲ ನಿಮ್ಮ ಮಾತೃಭಾಷೆ ಕನ್ನಡ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರೋದ್ರಿಂದ ನಿಮಗೆ ತುಳು ಕೂಡ ಚೆನ್ನಾಗಿ ಬರುತ್ತೆ ಅದರ ಜೊತೆಗೆ ನೀವು ತೆಲುಗು ತಮಿಳ್ ಮಲಯಾಳಂ ಹಿಂದಿ ಭಾಷೆಗಳಲ್ಲೂ ಕೂಡ ನಿರರ್ಗಳವಾಗಿ ಹಾಡುವ ಅಭ್ಯಾಸ ಹೇಗಾಯಿತು ಅದರ ಬಗ್ಗೆ ಒಲವು ಹೇಗೆ ನನಗೆ ನನಗೆ ಸಂಗೀತ ವಿಶ್ವ ಭಾಷೆ ಅಂತ ಫಸ್ಟ್ ಹೌದು ಒಂದು ಇಟ್ಸ್ ಲ್ಯಾಂಗ್ವೇಜ್ ಆಫ್ ಹಾರ್ಟ್ ಹೃದಯದ ಭಾಷೆ ಆ್ಯಂಡ್ ಯೂನಿವರ್ಸ್ ಮತ್ತು ಯೂನಿವರ್ಸಲ್ ಸಂಗೀತ ನನಗೆ ಎಲ್ಲರನ್ನು ಜಾತಿ ಮತ ವರ್ಗ ವರ್ಣ ಎಲ್ಲ ಭೇದಗಳಿಂದ ಅತೀತವಾಗಿದ್ದುಕೊಂಡು ಒಂದು ರೀತಿಯ ಭಾವೈಕ್ಯವನ್ನು ಮೂಡಿಸ್ಕೊಂಡು ಎಲ್ಲರನ್ನ ಬೆಸೆಯುವಂಥ ಮಾಧ್ಯಮ ಸಂಗೀತ ನನಗೆ ಮೊದಲಿನಲ್ಲಿ ಚಿಕ್ಕ ಹುಡುಗ ಆಗಿದ್ದಾಗ ನಾನು ನಾನು ದಕ್ಷಿಣ ಕನ್ನಡದವನು ನನಗೆ ಬಟ್ ಮನೆಯಲ್ಲಿ ನಾವು ಹವ್ಯಕ್ಕೆ ಕನ್ನಡ ಅಂತ ಅದು ಹಳೆಗನ್ನಡದಲ್ಲಿ ಬರುತ್ತೆ ಕನ್ನಡವೇ ಮಾತಾಡೋದು ತುಳು ನಮಗೆ ಹೇಗಾರು ನಮಗೆ ಅಲ್ಲಿ ಬಂದೇ ಬರುತ್ತೆ ದಕ್ಷಿಣ ಕನ್ನಡ ಅದರ ಜೊತೆಗೆ ಇಂಗ್ಲೀಷು ನಾನು ಎಮ್ ಎ ಮಾಡಿದ್ದೀನಿ ಅದು ಬಂದು ಹಿಂದಿನೂ ಇಷ್ಟ ಎಲ್ಲ ಭಾಷೆಗಳು ಇಷ್ಟಪಡ್ತೀನಿ ನಾನು ತೆಲುಗು ತಮಿಳು ಮಲಯಾಳಿ ಎಲ್ಲರೂ ಆದರೆ ನನ್ನ ತಾಯಿ ಕನ್ನಡ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವಾ ಕುವೆಂಪುರ ಒಂದು ಹಾಡು ಸಾಕಲ್ಲ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅದು ಭಾಷೆ ಪ್ರತಿಷ್ಠಿತ ಸಂಘ ಸಂಸ್ಥೆಯಿಂದ ಹೌದು ಪ್ರಶಸ್ತಿ ಕೂಡ ಲಭಿಸಿದೆ ನೀವು ಸಾಹಿತ್ಯಕ್ಕೂ ಕೂಡ ಬಹಳ ಪ್ರಾಧಾನ್ಯತೆ ಕೊಡೋದು ಕೂಡ ನಿಮ್ಮ ಗಾಯನ ನನಗೆ ಇಷ್ಟ ಸಾಹಿತ್ಯ ನನಗೆ ಅದು ತುಂಬಾ ಇಷ್ಟಪಡ್ತೀನಿ ನಾನು ಹೇಳೋದು ಭಾಷೆ ಸಂಸ್ಕೃತಿಯ ಪ್ರತಿಬಿಂಬ ಆದಾಗ ನಾವು ಕನ್ನಡವನ್ನು ಮರೆತರೆ ನಾವು ಬರೇ ಬರೀ ಭಾಷೆಯೆಲ್ಲ ಇಡೀ ಸಂಸ್ಕೃತಿಯನ್ನೇ ಮರ್ತ ಹಾಗೆ ಹಾಗೆಂತ ನಾವು ನಮ್ಮದು ವೈವಿಧ್ಯಮಯ ಎಂಥದ್ದು ಏನು ಹೇಳೋದು ಯೂನಿಟಿ ಇನ್ ಡೈವರ್ಸಿಟಿ ಅಂತ ಒಂದು ದೇಶ ಎಲ್ಲವೂ ಬೇಕು ವಿವಿಧತೆಯಲ್ಲಿ ಏಕತೆ ಎಲ್ಲ ಭಾಷೆಗಳು ಹಾಡೋಣ ಈಗ ನಾನು ತಮಿಳ್ನಾಡು ಹೋಗ್ತೇನೆ ಇಟ್ಕೊಳ್ಳಿ ಅಲ್ಲಿ ಕೆಲವು ತಮಿಳು ಹಾಡಿರೋ ಖುಷಿ ಕನ್ನೈ ಕಲೆಮಾನೆ ನಾನೇ

ಕೃಷ್ಣ ನಾ ಪಾಡೋ ನಿಜ ವೈವಿಧ್ಯತೆ ಲೇಕತೆನ ನಿಮ್ಮ ಗಾಯನದಲ್ಲೂ ಕೂಡ ಕಾಣಬಹುದು ಎಲ್ಲವೂಬೇಕು ನಾನು ತಮಾಷೆ ಮಾಡ್ದೆ ನಾನು शेक्सपियरದ ಯಾವದೊಂದು ಸಾನೆಟ್ ಶೆಲ್ ಐ ಕಂಪೇರ್ ದೀ ಟು ಯ어 サमर्सडे ಅದನ್ನೆಲ್ಲ ಟ್ಯೂನ್ ಮಾಡಿ ಲಾರ್ಡ್ ಇದ್ದೆ ಇಂಗಲ್ಲ ಇಂಗ್ಲಿಷ್ ಯಾವುದು ಬೇಡ ಅಂತ ಬೇಡ ಅಲ್ಲಿ ಎಲ್ಲಿಗೆ ಯಾವುದು ಔಚಿತ್ಯ ಕಾಲೇಜ್ ಡೇಸ್ ಅಲ್ಲಿ ನೀವು ಕಾಂಪಿಟೇಷನ್ಸ್ ಭಾಗವಹಿಸ್ತಾ ಇದ್ರ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಚಿಕ್ಕ ಆಗಿದ್ದಾಗինಲೇ ಎಲಿಮೆಂಟ್ರಿ ಸ್ಕೂಲಿಂದ ನಾನು ಸಂಗೀತ ಹೋಗ್ತಾ ಇದ್ದೆ ಎಲ್ಲಿ ಹೋದರೂ ಸ್ಕೂಲಿಂದ ನಮ್ಮನ್ನು ಕಳಿಸೋದು ಅದರಲ್ಲಿ ಏನೋ ಒಂದೊಂದು ಒಳ್ಳೊಳ್ಳೆ ಪ್ರೈಸ್ ಬರ್ತಾಯಿತ್ತು ಬಿಡಿ ಕ್ವಾಲಿಡೇಸಲ್ಲಿ ಅದು ಮುಂದುವರಿತ್ತು ಆಗ ನಮಗೆ ಈ ದಾಸರ ಪದ ಅಂದರೆ ನಮಗೆ ನನಗೆ ಅಫ್ಕೋರ್ಸ್ ಎಲ್ಲ ಪ್ರಕಾರಗಳು ಇಷ್ಟ ಅದರಲ್ಲಿ ಸ್ವಲ್ಪ ಭಕ್ತಿ ಸಂಗೀತ ಹೆಚ್ಚು ಇಷ್ಟ ಅದು ದಾಸರ ಪದ ಇರ್ಬೋದು ವಚನ ಇರ್ಬೋದು ಭಕ್ತಿಗೀತೆ ಇರ್ಬೋದು ತುಂಬಾ ಇಷ್ಟ ಬಹಳಷ್ಟು ಭಕ್ತಿಗೀತೆಗಳನ್ನು ಕೂಡ ಕೇಳಿದೆ ಅನುಭವ ದಡುಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವ ದಡುಗೆಯ ಮಾಡಿ ಸರಿಪಮನ ರಿಸ 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 ರೇಸ ಇದೆಲ್ಲ ಭಾಳ ದಾಸರ ಪದಗಳು ವಚನದಲ್ಲಿ ನಾಮರ್ ತುಂಬಿ ವಚನಗಳು ಎರಡು ಕಣ್ಣುಗಳಿದ್ದೆ ಇದೆಲ್ಲ ಮಾತಾಡ್ಕೊಟ್ರೆ ಸಮಯ ಸಾಕಾಗೋದಿಲ್ಲ ಬಿಡಿ ನಾನು ಹೇಳೋದು ಭಕ್ತಿ ಸಂಗೀತ ಯಾಕೆ ಹೆಚ್ಚು ಅಂದರೆ ಅದ್ರ ನನಗೆ ಒಂಥರ ನೇರವಾಗಿ ಭಗವಂತರ ಜೊತೆ ಏನೊಂದು ಅನುಸಂಧಾನ ಅಂತ ಅನಿಸುತ್ತೆ ಹಾಗಾಗಿ ಇಂಥ ಹಾಡುಗಳನ್ನು ಹಾಡಿ ಹಾಡಿ ಅದಕ್ಕೆ ನನಗೆ ಈ ಭಕ್ತಿ ಸಂಗೀತದಲ್ಲಿ ಅದರಲ್ಲೂ ದಾಸರ ಪದಗಳಲ್ಲಿ ನನಗೆ ಮೇಯ್ನ್ ನನಗೆ ಸ್ಫೂರ್ತಿ ಕೊಟ್ಟವರು ನಮ್ಮ ವಿದ್ಯಾಭೂಷಣ್ ಹೌಯ್ಯ ಹೌದು ವಿದ್ಯಾಭೂಷಣ್ ಮತ್ತು ನರಸಿಂಹ ನಾಯಕ ಅವರು ನಮ್ಮ ಕಡೆಯಿಂದ ಬಂದವರು ಎಲ್ಲ ಒಂದೇ ಕಡೆಯಿಂದ ಬಂದವರು ವಿದ್ಯಾಭೂಷಣ್ ಅವರು ತುಂಬ ಒಂದು ತುಂಬ ಸೀನಿಯರ್ ನನಗೆ ಅವರು ಅವರ ಫಸ್ಟ್ ಕ್ಯಾಸೆಟ್ ನೋಡಿ ನಾನಾಗ ಇದ್ದೆ ಅಥವಾ ಪಿ ಯು ಸಿಯಲ್ಲಿ ಇದ್ದರು ಮಧುಕರ ವೃತ್ತಿ ಅನ್ನೋದು ನಮ್ಮಮ್ಮ ಶರು ಪಿಳ್ಳಂಗೋವಿಯ ಎಲ್ಲಿ ಹೋದರೂ ಇದೇ ಹಾಡು ಎಲ್ಲಿ ಕಾಂಪಿಟೇಷನ್ಗೆ ಹೋಗಿ ಇದೇ ಹಾಡು ಪ್ಲೇಸ್ ಗ್ಯಾರಂಟಿ ಹಾಡುಗಳು ಹಾಗೆ ಅದರಿಂದ ನಾವು ಕೇಳಿ 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 ಮತ್ತೆ ಅದು ಒಲವು ಜಾಸ್ತಿ ಆಯಿತು ಏನು ಮಾಡ್ತಾ ಹೋದ್ವಿ ಸರ್ ಹಲವು ಹಲವು ಕ್ಷೇತ್ರಗಳಲ್ಲಿ ನಿಮ್ಮನ್ನ ಹೆಜ್ಜೆ ಇರಿಸುವಂತೆ ಕೂಡ ಕೂಡ ನನಗೆ ಪೂರಕವಾಗಿ ಬಂತು ಸಂಗೀತಕ್ಕೆ ಪೂರಕವಾಗಿ ಬಂತು ಮತ್ತೆ ಈ ದೊಡ್ಡವರ ಆಶೀರ್ವಾದ ಸಿಗುವಂಥ ಮಹಾಭಾಗ್ಯ ನನಗೆ ಬಂತು ಅದರಲ್ಲಿ ಒಂದು ಎರಡು ಇನ್ಸಿಡೆಂಟ್ ನಾನು ಹೇಳೋದಿಲ್ಲ ಅನುಭವ ಅನುಭವ ಅಂದರೆ ಎರಡೇ ಎರಡು ಹೇಳಿಬಿಡ್ತೀನಿ ಒಂದು ಬಾಲಮುರಳಿಯವರ ಜೊತೆ ನನ್ನ ಒಂದು ಮಾತುಕತೆ ಅದು ನನ್ನ ಬ್ರದರ್ ಅವರು ರವಿಪ್ರಕಾಶ್ ಜೋಶಿ ಅಂತ ಇದ್ದಾನೆ ಅವನು ಬಾಲ್ಮುಳಿ ಶಿಷ್ಯ ಅಮೇರಿಕಾದಲ್ಲಿದ್ದಾನೆ ಅವನು ಸಾಫ್ಟ್ವೇರ್ ಫೀಲ್ಡಲ್ಲಿದ್ದಾನೆ ಚೆನ್ನೈಗೆ ನಿಮ್ಮ ಬಾಬಾ ನೀನು ಬ ನಾನು ಬರ್ತೀನಿ ನಾನು ಬಾಲ್ಮುಳಿ ಅಪಾಯಿಂಟ್ಮೆಂಟ್ ತಗೊಳ್ತೀನಿ ಹೋಗೋಣ ಸೀದ ರಾಘವ್ ನನಗೆ ಆ ಒಂದು ಗಂಟೆ ಮರೆಯೋಕೆ ಸಾಧ್ಯ ಇಲ್ಲ ಚೆನ್ನೈಗೆ ಅವರು ಮನೆಗೆ ನಾನು ಹಿಂಗೆ ನೋಡ್ತೀನಿ ಒಂದು ವಾಮನ ಮೂರ್ತಿ ಬರ್ತಾಯಿದೆ ನನಗೆ ಏನು ಹೇಳಬೇಕು ಗೊತ್ತಾಗಿಲ್ಲ ಸುಮ್ಮನೆ ಹಿಂಗೆ ಬರ್ತಾಯಿದೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತೀ ಪರಿಪರಿಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತೀ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತೀ ಪಾದಕ್ಕೆ ಬಿದ್ದುಬಿಟ್ಟೆ ಹಾಡನ್ನು ಹಾಡಿದ್ರ ಅಲ್ಲಿ ಅಲ್ಲೇ ಹಾ ಅವ್ರು ಬರುವಾಗ ಹಾಡಿ ಅವ್ರ ಪಾದಕ್ಕೆ ಬಿದ್ದದ್ ನಾನು ಶರಣಾಗಿ ಬಿಟ್ಟೆ ಅವ್ರ ಕೊನೆಗೆ ಎಷ್ಟು ಪ್ರೀತಿ ಇದು ಅವರ ತೊಡೆ ಮೇಲೆ ಮಲ್ಕೊಂಡಿದ್ದೆ ನಾನು ಅವರ ಹಳೆ ಹಾಡುಗಳನ್ನೆಲ್ಲ ನಾನು ನೆನಪು ಮಾಡಿಕೊಡೋದು ಅವರು ಅದನ್ನು ಮುಂದುವರಿಸೋದು ನನಗೆ ಹೇಳಿದಲ್ಲಿ ಒಂದು ಅವರು ಎಷ್ಟು ಅಂದರೆ ನಾನೇ ಹೇಳ್ಕೋಬಾರ್ದು ತುಂಬ ಖುಷಿಪಟ್ಟರು ಹಾಡನ್ನು ಒಂದು ಮಾತು ಕೇಳಿದರು ಐವ್ ಯು ಪರ್ಫಾರ್ಮ್ಡ್ ಎಟ್ ಚೆನ್ನೈ ಯಾವುದೋ ಮಾಡಿದೆ ನಾನು ಇಲ್ಲ ಅಷ್ಟು ದೊಡ್ಡ ಪ್ರೋಗ್ರಾಮ್ ಯಾವುದು ಮಾಡಿಲ್ಲ ಗುರುಜಿ ಅಂತ ಹೇಳಿದೆ ನಾನು ಐ ಆಮ್ ಅರೇಂಜಿಂಗ್ ಎ ಕಾನ್ಸರ್ಟ್ ಆಫ್ ಯುವರ್ಸ್ ಅವರು ಏರೇಂಜ್ ಮಾಡ್ತಾರ ಬಿಡ್ತಾರ ಅಂತ ದೊಡ್ಡವರು ಆ ಒಂದು ಮಾತು ಎಪ್ರಿಸಿಯೇಷನ್ ಇದೆಯಲ್ಲ ಇದು ನನಗೆ ಅಂತಹ ಸರ್ಟಿಫಿಕೇಟ್ ಅದು ಅದು ಸರ್ಟಿಫಿಕೇಟ್ ಆಮೇಲೆ ಅವ್ರು ಹೇಳಿದ ಒಂದು ಮಾತು ಇನ್ನೂ ನೆನಪಿದೆ ನನಗೆ ಐ ಡೋಂಟ್ ನೋ ಮ್ಯೂಸಿಕ್ ಬಾಲಮುರಳಿ ಇದು ಅಂದ್ರೆ ಸಂಗೀತ ಸಾರ್ವಭೌಮ ಅವರನ್ನು ವಿವರಿಸೋದಕ್ಕೆ ನಮ್ಮಲ್ಲಿ ಪದಗಳಿಲ್ಲ ಅವ್ರು ಹೇಳಿದ್ದು ಐ ಡೋಂಟ್ ನೋ ಮ್ಯೂಸಿಕ್ ಒಂದ್ಸಲ ಹೇಗಿದೆ ಗುರುಜಿಯನ್ನು ಮುಂದುವರಿಸ್ತಾರೆ ಇದು ಇನ್ನು ಇಂಪಾರ್ಟೆಂಟ್ ಬಟ್ ಮ್ಯೂಸಿಕ್ ಮ್ಯೂಸಿಕ್ ನೋಸ್ಮಿಕ್ ಎಷ್ಟು ಅರ್ಥ ಇದೆ ನೋಡಿ ಇದರಲ್ಲಿ ಆ ಮನುಷ್ಯ ಮ್ಯೂಸಿಕ್ ಅದು ನನ್ನ ಮುಖೇನ ಮ್ಯೂಸಿಕ್ ಪ್ರವಾಹ ಎಂಥದ್ದಿದು ಈ ಮಾತಿಗೆ ಅರ್ಥ ಮಾಡೋಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಇದು ಅಂತ ಒಂದು ಗ್ರೇಟ್ ಅನುಭವ ಅದು ಬಹಳ ಪ್ರೀತಿ ತೋರಿಸಿದ್ರು ಇನ್ನೊಂದು ನಮ್ಮ ಅಣ್ಣವರು ಡಾಕ್ಟರ್ ಕೆ ಜೆ ಯಸುದಾಸ್ ಅಣ್ಣ ಅವರು ಅವರು ಕೆ ಜೆ ಅವರು ಆಶೀರ್ವಾದ ಸಿಕ್ಕಿತ್ತು ಅವರು ಅವ್ರ ಜೊತೆ ಹೆಚ್ಚು ನನಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ನಾನು ಎರಡು ಲೈನ್ ಹಾಡಿದ ವಾಯ್ಸ್ ಇಸ್ ರಿಯಲಿ ಗುಡ್ ಗಾಡ್ ಬ್ಲೆಸ್ ಯು ಇಪ್ಪತ್ತೈದು ವರ್ಷನೇ ಹಿಂದೆನೆ ಹರಿಸಿದ್ರು ಅಣ್ಣ ಅವರು ಅಣ್ಣ ಅವ್ರಂದ್ರೆ ನಮ್ಮ ರಾಜಣ್ಣ ಅವರು ಸರ್ ಅವರು ಇದು ಆಲ್ಮೋಸ್ಟ್ ಇಪ್ಪತ್ತು ವರ್ಷಗಳ ಹಿಂದೆ ಇರ್ಬೋದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಆಗಿರ್ಬೋದು ನಾನೊಂದು ಮನೆಯಲ್ಲಿ ರಘ ಒಂದು ಮದುವೆ ಮನೆಯಲ್ಲಿ ಹಾಡ್ತಾ ಇದ್ದೆ ಸರ್ ಅದು ಆರಾಧಿಸುವ ಮದನಾರಿ ಅದನ್ನೇ ಹಾಡ್ತಾ ಇದ್ದೀನಿ ಇಷ್ಟವಾದ ಹಾಡು ನನಗದು ಹಾಡ್ತಾ ಇದ್ದೀನಿ ಹಾಡ್ತಾ ಇದ್ದೀನಿ ನನ್ನ ಪಾಡಿಗೆ ಖುಷಿ ಇಲ್ಲಿ ಹಾಡ್ತಾ ಇದ್ದೀನಿ ಅವು ಇಲ್ಲ ಜನ ಖುಷಿ ಪಡ್ತಾ ಇದ್ದಾರೆ ಹೀಗೆ ನೋಡ್ತೀನಿ ಅಲ್ಲಿ ಮಹಾನುಭಾವರು ನಿಂತಿದ್ದಾರೆ ಅಣ್ಣವರು ನಿಂತಿದ್ದಾರೆ ಅವರು ವಿಶ್ ಮಾಡೋಕ್ಕೆ ಬಂದದ್ದು ಯಾವುದು ಅವರ ಪಡೆಯವರ ಒಂದು ಮದುವೆ ಕಣ್ಣು ಹೆಣ್ಣಿಗೆ ವಿಶ್ ಮಾಡೋಕ್ಕೆ ಅಣ್ಣವರೇ ಬಂದುಬಿಟ್ಟಿದ್ದಾರೆ ನನಗೆ ಈಗ ನೋಡಿದಾಗ ದೇವ್ರನ್ನ ನೋಡಿದಾಗ ಆಯ್ತು ನನಗೆ ಮತ್ತೆ ನನಗೆ ಏನು ಇದು ಎದುರುಗಡೆ ಕನಸೋ ನನ್ಸೋ ಅಂತ ಅಷ್ಟು ದೂರದಲ್ಲಿದ್ದಾರೆ ಅವರು ಅಲ್ಲಿಂದ ಅಲ್ಲ ನೀವು ಹಾಡುವಾಗ ಅವರನ್ನು ನೋಡಿದ್ದ ಹಾಡ್ತಾ ಇದ್ದಾಗಲೇ ನೋಡಿದೆ ನಾನು ಅವರೊಂದು ಸ್ಮೈಲ್ ಇದೆಯಲ್ಲ ಅಲ್ಲಿಂದಲೇ ಖುಷಿಯಾಗೋಯ್ತು ನನಗೆ ಅಷ್ಟರಲ್ಲಿ ಮಾತ್ರ ಅಲ್ಲ ಅವರು ಆ ಮನುಷ್ಯನ ಸರಳತೆ ನೋಡಿ ಸೀದಾ ಮತ್ತೆ ಡಯಸ್ ಅಲ್ಲಿ ಹೋಗಿ ನಮ್ಮ ಮ್ಯೂಸಿಕ್ ಡಯಸ್ ಹತ್ರ ಬಂದು ತುಂಬಾ ಚೆನ್ನಾಗಿ ಹಾಡಿದ್ರಿ ಅಂತ ಹೇಳಿ ಆಮೇಲೆ ನನ್ನ ಮಗ ಚಿಕ್ಕ ಹುಡುಗಾಗ ಅವನಿಗೆಲ್ಲ ಅವನ ಜೊತೆ ಫೋಟೋ ತೆಗೆಸ್ಕೊಂಡು ಗ್ರೇಟ್ ಸರ್ ಅಣ್ಣವ್ರನ್ನು ಅದಕ್ಕೆ ಹೇಳಿದ್ರು ನಾನು ಇಂಥವ್ರನ್ನ ವಿವರಿಸೋದಕ್ಕೆ ಪದಗಳೇ ಇಲ್ಲ ಆಮೇಲೆ ಸಾಕಷ್ಟು ಸಲ ಅವರು ರೆಕಾರ್ಡಿಂಗ್ ರೂಮ್ ಅಲ್ಲಿ ನನಗೆ ಸಿಕ್ಕಿದ್ದಾರೆ ಅವ್ರಿಗೆ ಟ್ರ್ಯಾಕ್ ಹಾಡಿದ್ದೀನಿ ನಾನು ಹಾಗೂ ಆ ಅಷ್ಟೋಷೆಯಿಂದ ಅವರು ಹಾಡು ಹಾಡುಗಳಿಗೆ ನಾನು ಧರ್ಮಸ್ಥಳದ್ದು ಅದು ಇದೆಲ್ಲ ಕೆಲವು ಡಿವೋಷನಲ್ ಅವರು ಹಾಡಿದಾಗ ನಾನು ಟ್ರ್ಯಾಕ್ ನಾನೇ ಹಾಡಿದ್ದೆ ಆಮೇಲೆ ಕೆಲವು ಸಿನಿಮಾ ಹಾಡುಗಳಿಗೂ ನಾನು ಟ್ರ್ಯಾಕ್ ಹಾಡಿದ್ದೆ ಅವರಿಗೆ ಅದು ಬಹುಶಃ ಶಿವಣ್ಣ ಮತ್ತು ರಾಘಣ್ಣ ಅವರೆಲ್ಲ ಹಾಡಿರಬೇಕು ಅಪ್ಪು ಎಲ್ಲ ಅದಕ್ಕೂ ನಾನು ಸ್ಟುಡಿಯೋದಲ್ಲಿ ಹಾಡಿದ್ದು ನೆನಪಿದೆ ನನಗೆ ಅಣ್ಣ ಅವರು ಆಮೇಲೆ ಸ್ಟುಡಿಯೋದಲ್ಲೆಲ್ಲ ಸಿಕ್ಕಿದ್ರು ಅವರು ಅವರ ಸರಳತೆ ಮಾತ್ರ ಯೋಗ್ಯತೆ ಬಿಡಿ ಅದು ಅದೊಂದು ಕೃತಜ್ಞತೆ ಕರೆಕ್ಟ್ ಆಮೇಲೆ ಶಕ್ತಿ ಅದು ನನಗೆ ಅನಿಸುತ್ತೆ ಇವರೆಲ್ಲ ಈ ಲೆಜೆಂಡ್ಸ್ ಅಂತ ನಾವೇನು ಹೇಳ್ತೀವಿ ಇವರೆಲ್ಲ ಕೇವಲ ವ್ಯಕ್ತಿಗಳಲ್ಲ ಶಕ್ತಿಗಳೇ ಈಗ ಒಬ್ಬ ಶಕ್ತಿಯಾದಾಗ ಮಾತ್ರ ಸಾಧನೆ ಸಾಧ್ಯ ಹಾಗೆ ನಾವೆಲ್ಲ ಶಕ್ತಿಯಾಗುವತ್ತ ನಮ್ಮ ಒಂದು ಗಮನ ಇರಬೇಕು ಅಂತ ನಾನು ಕಾಣುತ್ತೆ ನೀವು ನಿಮ್ಮ ಇಷ್ಟದ ಸಂಗೀತ ದಿಗ್ಗಜರನ್ನ ಗಣ್ಯ ವ್ಯಕ್ತಿಗಳನ್ನ ಭೇಟಿ ಮಾಡಿ ಅವರಿಂದ ಒಂದಿಷ್ಟು ಕಲ್ತಿದ್ದೀರಿ ಆಶೀರ್ವಾದವನ್ನು ಪಡೆದಿದ್ದೀರಿ ಆದ್ರೆ ನೀವು ಸಾಕಷ್ಟು ಗುರುಗಳಿದ್ದಾರೆ ಅಂತ ನೀವು ಹೇಳಿದ್ರಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಪಟ್ಟ ಬಗ್ಗೆ ನಾನು ಅವ್ರನ್ನೆಲ್ಲ ನಿಲ್ಲಿಸಿಕೊಳ್ಳೇಬೇಕು ನನಗೆ ಸರಳೆ ಪಾಠ ಹೇಳಿದವರು ಬೆಳ್ಳಾರೆ ರಘುನಾಥ್ ಭಟ್ ಅಂತ ನಮ್ಮ ಊರಲ್ಲಿ ಅವರು ಅವ್ರು ತುಂಬಾ ಚೆನ್ನಾಗಿ ಜಲತನಂಗು ನುಡಿಸ್ತಾ ಇದ್ರು ನಮ್ಮ ದೊಡ್ಡಪ್ಪಲ್ಲ ಅವರ ಶಿಷ್ಯರು ನಮ್ಮ ದೊಡ್ಡಪ್ಪ ಕೋಟೆ ಲಕ್ಷ್ಮೀನಾಯಣಂಥವ್ರು ಹಾರ್ಮೋನಿಯಮಲ್ಲಿ ನುಡಿಸ್ತಾ ಇದ್ದರು ಅವರಿಗೆ ನನ್ನ ತಂದೆಯವರು ಕೂಡ ಅವರ ಹತ್ರ ಸ್ವಲ್ಪ ಪಾಠ ತಗೊಂಡವ್ರೆ ಬೆಳ್ಳಾರೆ ರಘುನಾಥ್ ಭಟ್ ಆಮೇಲೆ ನಮ್ಮ ಫ್ಯಾಮಿಲಿ ನಮ್ಮ ದೊಡ್ಡಮ್ಮ ಆಗ್ತಾರೆ ಡಿ ಜಿ ಸತ್ಯಭಾಮೆ ಅಂತ ಅವ್ರ ಜೊತೆಲಿ ನನ್ನ ಸಂಗೀತ ಅಪ್ಯಾಸೋಡ್ ಸೀನಿಯರ್ ಕೂಡ ಅಲ್ಲೇ ಮಾಡಿದೆ ನಾನು ಅವರ ಮಾರ್ಗದರ್ಶನದಲ್ಲಿ ಆಮೇಲೆ ಕಾಂಚನ್ ನಾರಾಯಣ ಭಟ್ ಆಮೇಲೆ ವಿಶೇಷವಾಗಿ ಗೋಪಾಲಕೃಷ್ಣ ಅಯ್ಯರ್ ಅಂತ ಹೇಳಿ ನಮ್ಮ ಕದ್ರಿ ಗೋಪಾಲನಾಥ್ ಅವರ ಗುರುಗಳವರು ನಾನು ಮಂಗಳೂರಲ್ಲಿ ಎಮ್ ಎ ಮಾಡ್ತಾ ಇದ್ದ ಟೈಮಲ್ಲಿ ಮ್ಯಾಂಗ್ಳೂರು ಯೂನಿವರ್ಸಿಟಿ ಕೋಣಾಜೆ ಅಂತ ಹೇಳಿ ಅಲ್ಲಿ ಎಮ್ ಎ ಮಾಡ್ತಾ ಇದ್ದ ನಾನು ಆ ಟೈಮಲ್ಲಿ ರೆಗ್ಯುಲರ್ ಎರಡು ವರ್ಷ ಅವ್ರ ಹತ್ರ ನಾನು ಪಾಠ ತಗೊಂಡೆ ವೆರಿ ಗುಡ್ ಟೀಚರ್ ಎ ಗ್ರೇಟ್ ಸ್ಕಾಲರ್ ಫ್ಲೂಟಿಸ್ಟ್ ಮತ್ತು ವೋಕಲಿಸ್ಟ್ ಅವರು ಅವ್ರು ನನಗೆ ಪಾಠ ಮಾಡಿದರು ಮತ್ತು ಬೆಂಗಳೂರಿಗೆ ಬಂದ ಮೇಲೆ ಐ ಎನ್ ಆರ್ ಕಾಲೇಜ್ ಆಫ್ ಮ್ಯೂಸಿಕ್ಕಿನ ಅಂತ ಹೇಳಿ ಅವರೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಇವರೆಲ್ಲ ಅವರು ಗುರುದತ್ತವರಿಗೆ ಇಲ್ಲ ಒಳ್ಳೊಳ್ಳೆ ಪಾಠ ಪಾಠ ಅದರ ಜೊತೆಗೆ ನಾನು ಹೇಳಿದ್ದು ಇಬ್ಬರು ಮಾನಸ ಗುರುಗಳು ಯಾರೇಳಿ ಜೇಸಾಸು ಬಾಲ್ಮುರಲಿ ಜೊತೆಗೆ ನಮ್ಮದೇ ಆದ ಒಂದು ನಮ್ಮದೇ ಆದ ಶೈಲಿಯಲ್ಲಿ ಮುಂದುವರಿತಾ ಬಂದಿದ್ದು ನಾನು ನನಗೆ ಯಾವುದೇ ಹಾಡಿರಲಿ ಸ್ ನನಗೆ ಸ್ವಾತಂತ್ರ್ಯ ಬೇಕು ನನಗೆ ಹೀಗೆ ಪ್ರೆಸೆಂಟ್ ಮಾಡಬೇಕು ಅಂದರೆ ಅದರ ಮೂಲಕ್ಕೆ ಧಕ್ಕೆ ಬರಬಾರ್ದು ಕೆಲವು ಸಲ ಏನಾಗುತ್ತೆ ರೆಪ್ಯುಟೇಷನ್ ಇಷ್ಟೇ ಇಟ್ಕೊಳ್ಬೇಕು ಅಷ್ಟೇ ಇಟ್ಕೊಳ್ಬೇಕು ನನಗೆ ಅದು ಆಗೋದಿಲ್ಲ ಫ್ರೀಯಾಗಿ ಹಾಡಬೇಕು ನನಗೆ ಆ ಹಾಡನ್ನು ನಮ್ಮದಾಗಿಸಿಕೊಳ್ಳಬೇಕು ಅಂತ ಅಷ್ಟೇ ವಿಥೌಟ್ ಸ್ಪಾಯ್ಲಿಂಗ್ ದ ಸ್ಯಾಂಕ್ಟಿಟಿ ಆಫ್ ದ ಸಾಂಗ್ ಅದರ ಮೂಲ ಸತ್ವ ಏನಿದೆ ಮತ್ತು ಮೂಲ ಆಶಯ ಏನಿದೆ ಮತ್ತು ಮೂಲ ರೂಪ ಏನಿದೆ ಅದಕ್ಕೆ ಧಕ್ಕೆ ಆಗಬಾರ್ದು ಈಗ ಆಗ್ತಾ ಇರೋದು ನೀವು ಗಮನಿಸಿ ಎಷ್ಟೋ ಹಾಡುಗಳು ಒರಿಜಿನಲ್ಲು ನಮ್ಮ ಫ್ಯೂಷನ್ ಹೆಸರಲ್ಲಿ ಕೆಲವು ಕಡೆ ಕೆಲವು ಕಡೆ ನಾನು ಎಲ್ಲ ಕಡೆ ಹೇಳಲ್ಲ ಕೆಲವು ಕಡೆ ಕೆಲವು ಕಡೆ ಕನ್ಫ್ಯೂಷನ್ ಆಗ್ತಾ ಇದೆ ಫ್ಯೂಷನ್ ಕಡೆ ನಿಜ ಈಗ ಎಸ್ಪೆಷಲಿ ನಮ್ಮ ಸಂಗೀತದಲ್ಲಿ ಇಲ್ಲದ್ಯಾವುದು ಸ್ವಾಮಿ ಕುಲದಲ್ಲಿ ಕೀಳ್ಯವುದು ಎಷ್ಟು ಯಾವುದು ಯೂಸ್ ಮಾಡ ತಮಟೆ ಯೂಸ್ ಮಾಡ್ಕೊಂಡು ಕುಣಿಯೋದಿಲ್ಲ ನಾವು ಅದಕ್ಕೆ ನಿಮಗೆ ವೆಸ್ಟರ್ನ್ ಬಿಟ್ ಬೇಕಾ ಬೇಕಾ ಅಂತ ಹೇಳಿದೆ ಸ್ವಲ್ಪ ಅಲ್ಲ ಗಂಭೀರವಾಗಿ ಆಲೋಚನೆ ಮಾಡೋಣ ನಾ ಹೇಳೋದು ವೆಸ್ಟರ್ನ್ ಮ್ಯೂಸಿಕನ್ನು ಲೈಕ್ ಮಾಡೋಣ ನಮ್ಮದಲ್ಲಿ ಎಷ್ಟು ಬೇಕೋ ಅಷ್ಟೇ ಇರಬೇಕು ಅಂತ ಹೇಳೋದು ನಾನು ತನವನ್ನು ನಾವು ಬಿಟ್ಕೊಡ್ಬಾರ್ದು ನಮ್ಮ ಸಂಗೀತದಲ್ಲಿ ಎಲ್ಲವೂ ಇದೆ ನಿಜ ನಿಮಗೆ ಸಂಗೀತ ಜೀವ ಕೂಡ ಹೌದು ಜೀವನವನ್ನು ಕೂಡ ಅದರ ಮೂಲಕವೇ ಕಟ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಅದರಲ್ಲಿ ಯಶಸ್ಸನ್ನು ಕೂಡ ಸಾಧಿಸಿದಿರಿ ಈ ಕರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಟೈಮಲ್ಲಿ ಹೇಗೆ ನೀವು ನಿಮ್ಮ ಜೀವನವನ್ನು ಸಾಕ್ಸಿದಿರಿ ನೀವು ಹೇಳಿದ ಹಾಗೆ ಮ್ಯೂಸಿಕ್ ಇಸ್ ಡಿವೈನ್ ದೈವಿಕವಾದ್ದು ನಾವು ಜೀವನ ಕಟ್ಕೊಂಡಿರೋದೇ ಮ್ಯೂಸಿಕ್ಕಲ್ಲಿ ನಿಮ್ಮಂಥ ಸ್ನೇಹಿತರ ಪ್ರೀತಿ ನನಗೆ ಹೆಚ್ಚಾಗೋದಕ್ಕೆ ಕಾರಣ ಸಂಗೀತವೇ ನೀವು ಒಳ್ಳೆಯ ಹಾಡುಗಾರರು ನನಗೆ ಗೊತ್ತು ತುಂಬಾ ಚೆನ್ನಾಗಿರೋದು ನಿರೂಪಣೆ ಬಿಡಿ ನೀವು ಅದ್ಭುತ ನಿಮ್ದು ಹಾಡುಗಾರ ಆಗಿ ಕೂಡ ನಿಮ್ಮನ್ನ ಲೈಕ್ ಮಾಡ್ತೀನಿ ನಾನು ವ್ಯಕ್ತಿಯಾಗಿಯೂ ನಿಮ್ಮನ್ನ ಇಷ್ಟ ಆಗುತ್ತೆ ನನಗೆ ಆಮೇಲೆ ನಾನು ಹೇಳೋದು ಈ ಕರೋನಾ ಅಂದ್ರೆ ಕರೋನಾ ಆಸುರ ಅಂತ ಅದಕ್ಕೊಂದು ಬಿರುದು ಕೊಡ್ಬೋದು ಕರೋನಾಸುರ ಕೊರೋನಾ ಏನು ಕರೋನಾ ಅದ್ರ ಬಗ್ಗೆ ಅದೊಂದು ದುಸ್ವಪ್ನ ಅಂತ ಮರ್ತು ಬಿಡೋದು ಒಳ್ಳೇದು ಕಾಣುತ್ತೆ ಎಷ್ಟು ಕಷ್ಟ ಆಯ್ತಂದ್ರೆ ಒಂದು ಈವನ್ ಸಂಪಾದನೆ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇರೋದು ಸಂಗೀತ ನಮಗೆಲ್ಲವನ್ನೂ ಕೊಟ್ಟಿದೆ ಸರ್ ಸಂಗೀತ ನಮ್ಮ ಇದೆ ನಮ್ಮ ಜೀವನ ನಡೆಯೋದೆ ಅದರಲ್ಲಿ ಆರ್ಥಿಕವಾಗಿ ಲಕ್ಷ್ಮಿ ಅನುಗ್ರಹ ಆದರೆ ಮಾತ್ರ ನಮಗೆ ಜೀವನ ಸಾಂಗವಾಗಿ ಹೋಗೋದಕ್ಕೆ ಸಾಧ್ಯ ಎಲ್ಲವನ್ನೂ ಕೊಟ್ಟಿರೋ ಸಂಗೀತ ಕಾರ್ಯಕ್ರಮಗಳು ಏಕದಮ್ ಕಂಪ್ಲೀಟ್ ಸ್ಟಾಪ್ ಶೂಟಿಂಗ್ ಕಂಪ್ಲೀಟ್ ಸ್ಟಾಪ್ ಈ ತುಂಬ ವರ್ಗಗಳ ಜನರು ಇದನ್ನು ಸಫರ್ ಆಗಿದ್ದಾರೆ ಕೆಲವೇ ಕ್ಷೇತ್ರಗಳಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು ಅದರ ಕಲಾ ಅದರಲ್ಲಿ ವರ್ಸ್ಟ್ ಎಫೆಕ್ಟೆಡ್ ಕ್ಯಾಟಗರಿಯಲ್ಲಿ ಕ ಆರ್ಟಿಸ್ಟು ಬರ್ತಾರೆ ಯಾಕಂದ್ರೆ ಜನ ಇಲ್ದಿದ್ದರೆ ನಮಗೆ ಏನಿದೆ ಆ ಟೈಮಲ್ಲಿ ಹೌದು ಅನುಭವಿಸಿದ ಅಷ್ಟಿಷ್ಟಲ್ಲ ಆದರೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ನಾನು ಎಂಗೇಜ್ ಆಗಿರಬೇಕಲ್ಲ ಮತ್ತು ಸ್ವಲ್ಪ ಆನ್ಲೈನ್ ಪ್ರೋಗ್ರಾಮ್ಸು ಅದು ಸ್ವಲ್ಪ ನಮಗೆ ಬ್ಯುಸಿಯಾಗಿರೋದಕ್ಕೆ ಅನುಕೂಲ ಆಯಿತು ಜೊತೆ ಕಂಪೋಸ್ ಮಾಡೋದು ನಮ್ಮ ಪಾಡಿಗೆ ನಾವು ಸಂಗೀತ ಸಾಧನೆ ಮಾತ್ರ ಚೆನ್ನಾಗಿ ಮಾಡ್ತಾಯಿದ್ವಿ ಈಗ ಕೆಲವು ತಿಂಗಳಿಂದ ನಾರ್ಮಲ್ ಆಗ್ತಾ ಇದೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ದಯದಿಂದ ಒಳ್ಳೆಯ ಲಕ್ಷಣ ಕಾಣ್ತಾ ಇದೆ ನಾವು ಆ ಮಹಾಮಾರಿ ಒಂದು ಇಷ್ಟಿದ್ರೂ ಕೂಡ ಅದು ಸಂಪೂರ್ಣ ತೊಲಗಿ ಹೋಗಲಿಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಅಷ್ಟೇ ಎಸ್ ಸರ್ ಹಾಗೆಯೇ ನಿಮ್ಮ ಈ ಸಂಗೀತದ ಪಯಣದಲ್ಲಿ ನೃತ್ಯದ ಸಂಗಮ ಕೂಡ ಆಗಿದ್ದಿದೆ ನೀವು ಸೀತೆಯನ್ನು ಅದು ಒಂದು ಶಾರ್ಟಾಗಿ ಹೇಳ್ತೀನಿ ಸೀತಾ ನನಗೆ ತುಂಬ ಹೆಮ್ಮೆ ಇದೆ ಅವಳು ಭಾಳ ಒಳ್ಳೆ ಸೀತಾ ಹೆ ಹೆಬ್ಬಾರು ಮೊದಲು ಸೀತಾ ಕೋಟೆ ಅದ್ಲ ಆಮೇಲೆ ವೆರಿ ಅಕಂಪ್ಲಿಷ್ಡ್ ಭರತನಾಟ್ಯಂ ಡಾನ್ಸರು ಭರತನಾಟ್ಯದಲ್ಲಿ ಚಿಕ್ಕವಳಾಗಿದ್ದಾಗ ತುಂಬ ಸಾಧನೆ ಮಾಡಿದ್ದಾಳೆ ಆಮೇಲೆ ರಂಗಭೂಮಿ ಚಲನಚಿತ್ರ ಧಾರಾವಾಹಿ ಎಲ್ಲದರಲ್ಲೂ ಕಾಣಿಸ್ಕೊಂಡಿದ್ದಾಳೆ ಅವಳು ಹತ್ತನೇ ಕ್ಲಾಸ್ ಅವಳು ಆಗಲಿ ನಮ್ಮ ಸುಳ್ಯಕ್ಕೆ ಮಡಿಕೇರಿಯಿಂದ ಸುಳ್ಯಕ್ಕೆ ಅವರು ಡಾನ್ಸ್ ಕ್ಲಾಸ್ಗೆ ಬರ್ತಾಯಿದ್ದೆ ಕ್ಲಾಸ್ ಮಾಡೋದಕ್ಕೆ ಐ ತಿಂಕ್ ಅವಳು ಪಿ ಯು ಸಿಯಲ್ಲಿ ಇದ್ದಾಗ ಪಿ ಯು ಸಿ ಫಸ್ಟ್ ಇಯರ್ಲಿದ್ದಾಗ ನನಗೆ ಪರಿಚಯ ಆಯಿತು ನಮ್ಮ ಅಲ್ಲಿ ನಾದನತ್ಯ ಅಂತ ಒಂದು ಸಂಸ್ಥೆಯಲ್ಲಿ ಅವಳು ಡಾನ್ಸ್ ಮಕ್ಕಳಿಗೆ ಹೇಳ್ಕೊಡೋಕೆ ಬರ್ತಾ ಇದ್ರು ಅವಳು ಮತ್ತೆ ನಮ್ಮ ಅತ್ತೆ ಅವರು ಅತ್ತೆನೂ ಬರ್ತಾ ಇದ್ರು ಆಗ ಅವ್ರಿಗೆ ವೋಕಲಿಸ್ಟನ್ ಆಗತ್ತಿತ್ತು ಇತ್ತು ಅವರ ಟೀಮ್ಗೆ ವೋಕಲಿಸ್ಟ್ ಒಬ್ಬರು ಬೇಕಿತ್ತು ನಮ್ಮ ಫ್ರೆಂಡ್ ರಾಮಕೃಷ್ಣ ಅಂತ ಅಲ್ಲಿ ಅಲ್ಲಿನ ಸಂಸ್ಥೆ ಅಧ್ಯಕ್ಷರು ಶಶಿ ನೀನೊಂದು ನೀನು ಚೆನ್ನಾಗಿ ಆಡ್ತಾ ಇದ್ದು ನೀನು ಅವರಿಗೊಂದು ಟ್ರೈಮ್ ನಿನಗೊಂದು ಆ ಸೀತಾ ಭಾಳ ದೊಡ್ಡ ಹೆಸರು ಮಾಡಿದ್ಲಾ ಆಗಲೇ ಚಿಕ್ಕವಳಾಗಿದ್ದಾಗಲೇ ನನಗೇನಪ್ಪ ನನಗೇನು ಭರತನಾಟ್ಯ ಹಾಡೋದು ನನಗೇನು ಕಷ್ಟ ಆಗ್ಬೋದಾ ಅದು ಇದನ್ನು ಸೇರ್ಕೊಂಡ್ಬಿಟ್ಟೆ ಆಮೇಲೆ ಹಾಡ್ತಾ 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 ನಾದ ನೃತ್ಯ ಬೆಸುಗೆ ಆಯ್ತು ಹಾಗೆ ಆಗ ನಾವು ಹಾಡು ಬರೆದಿದ್ದ ನಾದನಾಟ್ಯ ಬಂಧನ ಅಂತರಂಗ ಸ್ಪಂದನ ಭಾವರಾಗ ಜೀವನ ಅಂತ ಒಂದೆರಡು ಲೈನ್ ಎಲ್ಲ ಬರೆದಿದ್ದೆ ಬಿಡಿ ಆಮೇಲೆ ಆಮೇಲೆ ಸ್ವಲ್ಪ ಇಬ್ಬರಿಗೂ ಸ್ವಲ್ಪ ಸ್ನೇಹ ಪರಿ ಸ್ನೇಹ ಪರಿಚಯ ಆಮೇಲೆ ಪ್ರೇಮ ಆಮೇಲೆ ಮನೆಯವರ ಒಪ್ಪಿಗೆ ಇದ್ದೆ ಸಂಪೂರ್ಣ ಮನೆಯವರ ಒಪ್ಪಿಗೆ ಮನೆಯವರಿಗೂ ಆಗ್ಬೋದು ಆಯ್ತು ಹಾಗಾಗಿ ಹೇಳೋದಾದ್ರೆ ಲವ್ ಪ್ಲಸ್ ಅರೇಂಜ್ಡ್ ಮ್ಯಾರೇಜ್ ಅದು ಆಮೇಲೆ ಅದು ಆಯಿತು ಈಗ ಆಲ್ಮೋಸ್ಟು ನೈನ್ ಸಾವಿರದ ಒಂಬೈನೂರ ತೊಂಬತ್ತಲ್ಲಿ ಮದುವೆ ಆಗಿದೆ ಮೂವತ್ತು ವರ್ಷ ಆಗೋಯ್ತು ಆಮೇಲೆ ನನ್ನ ಎಲ್ಲ ಸಂಗೀತ ಚಟುವಟಿಕೆಗಳಿಗೆ ಪೂರಕವಾಗಿ ಸ್ಪಂದಿಸಿಕೊಂಡು ನಾನು ಅವಳ ಡಾನ್ಸಿಗೆ ನನ್ನದೇ ಆದ ರೀತಿ ಸಪೋರ್ಟ್ ಮಾಡಿಕೊಂಡು ಜೀವನದಲ್ಲಿ ಕಷ್ಟ ನಷ್ಟ ಎಲ್ಲವನ್ನು ಅನುಭವಿಸಿದ್ದೀವಿ ಎಲ್ಲ ನಾನು ಹೇಳೋದಾದ್ರೆ ಆದರ್ಶ ದಾಂಪತ್ಯ ಅಂತ ಹೇಳೋದು ಸುಮ್ಮನೆ ಸುಮ್ಮನೆ ಅದನ್ನು ನಾನು ಅಂದರೆ ಇದು ಅದು ಅದ್ರ ಬಗ್ಗೆ ಹೆಚ್ಚು ಆಲೋಚನೆ ಮಾಡಿ ನಮ್ಮಲ್ಲಿ ಎಷ್ಟೋ ವ್ಯತ್ಯಾಸ ಇರ್ಬೋದು ಆದರೆ ಅದನ್ನು ಸರಿ ತೂಗಿಸ್ಕೊಂಡು ತಾಳ ಪ್ರೀತಿಯಿಂದ ಸ್ನೇಹಿತರಾಗೆ ಚೆನ್ನಾಗಿ ಜೀವನ ಕಟ್ಕೊಂಡ್ವಿ ಅದು ಇದೆ ಮಗ ಒಬ್ಬ ಸಾಗರ್ ಕೋಟೆ ಅಂತ ಅವನು ಈಗ ಆ ಕ್ರೈಸ್ಟ್ ಕಾಲೇಜಲ್ಲಿ ಪಿ ಎಚ್ ಡಿ ಇದ್ದಾನೆ ಈಸ್ ಡೂಯಿಂಗ್ ವೆಲ್ ಸೀತಾ ಏನಂದರೆ ಅವಳಿಗೆ ನನಗೆ ಭರತನಾಟ್ಯಕ್ಕೆ ಹಾಡಿದ್ದು ನನಗೆ ಎಷ್ಟು ಅನುಕೂಲ ಆಯ್ತು ಅಂದರೆ ನನ್ನ ಸಂಗೀತ ಸಾಧನೆಗೆ ತುಂಬಾ ಒಳ್ಳೆದಾಯ್ತದೆ ಬಹಳಷ್ಟು ಖುಷಿ ಕಂಡಿದ್ದೀರಿ ಜೀವನದಲ್ಲಿ ಖುಷಿ ಇದೆ ಹಾಗೆ ನಾ ಕಷ್ಟ ನಷ್ಟ ದುಃಖ ನಮ್ಮ ನಗುಮುಖ ಮಾತ್ರ ಹೌದು ಕಲಾವಿದರ ಅಥವಾ ಯಾವುದೇ ವ್ಯಕ್ತಿಯ ಹಿಂದಿನ ನೋವು ಅಲ್ಲ ಅದನ್ನ ಅದು ಜನರಿಗೆ ಅನ್ನೋದೇ ಬಾಹುಬಲಿಯ ಉದ್ದೇಶ ಕೂಡ ಬಹಳಷ್ಟು ಜನರಿಗೆ ನಮ್ಮ ನೋವೇ ಅತಿಯಾದ ನೋವು ಅಂತ ಹೇಳಿ ಸಾಧನೆಯನ್ನ ಮಾಡೋದನ್ನ ಬಿಡ್ತಾರೆ ಕೈ ಚೆಲ್ಲೋದನ್ನು ನಾವು ನೋಡ್ತಿರ್ತೀವಿ ಆದರೆ ನಿಮ್ಮಂಥವರು ಅದಕ್ಕೆ ಪ್ರೇರಪಣೆ ಆಗಬೇಕು ನಾನು ಹೇಳೋದು ಕಷ್ಟ ನಷ್ಟಗಳು ದುಗುಡ ದುಮ್ಮಾನಗಳು ಮಾನಸಿಕವಾದಂಥ ಕಿರಿಕಿರಿಗಳು ಕಷ್ಟಗಳು ಅಸಹನೀಯ ಪ್ರಸಂಗಗಳು ನಮ್ಮ ಜೀವನದಲ್ಲಿ ಎಷ್ಟೋ ಬರ್ಬೋದು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಒಂದೊಂದೇ ಹಂತವನ್ನು ಏರ್ತಾ 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 ಮೆಟ್ಟಲಿ ಮೆಟ್ಟಲ್ಲಿ ಏರ್ತಾ ಏರ್ತಾ ಯಶಸ್ಸಿನ ಮೆಟ್ಟಲಿ ಏರ್ತಾ ಏರ್ತಾ ಹೋಗಬೇಕು ಮತ್ತು ಪಾಸಿಟಿವ್ ಆದಂಥ ಒಂದು ಮೆಂಟ್ಯಾಲಿಟಿಯನ್ನು ನಾವು ಹೆಚ್ಚು ಮಾಡಿಕೊಳ್ಬೇಕು ಆದಷ್ಟು ಧನಾತ್ಮಕವಾದ ಚಿಂತನೆ ಮತ್ತು ಎಲ್ಲರನ್ನ ಪ್ರೀತಿಯಿಂದ ನೋಡುವಂಥದ್ದು ಹಾಗೆ ಇದ್ದಾಗ ನಾನು ಕಷ್ಟದಲ್ಲೂ ನಗಬಹುದು ಅಂತ ಹೇಳ್ತೀನಿ ಯಾಕಂದ್ರೆ ನನಗೂ ನಗುವು ಸಹಜದ ಧರ್ಮ ಅಂತ ಹೇಳಿದ್ದಾರೆ ನನಗೆ ಸಹಜವಾಗಿ ನಗ್ತಾ ಇರ್ತೀನಿ ನಾನು ಸಹಜವಾಗಿ ನನಗೆ ನಾನು ಒಂದು ಹೇಳ್ತೀನಿ ನನಗೆ ನಾನು ಸಾಧಕನೂ ಅಲ್ಲ ಏನೂ ಅಲ್ಲ ಆದರೆ ಎಲ್ಲರನ್ನ ಪ್ರೀತಿಸುವ ಒಬ್ಬ ಸಹೃದಯಿಂದ ಮಾತ್ರ ಹೇಳ್ಬೋದು ಆದರೂ ಈ ಸಹೃದಯಿಂದ ದ್ವೇಷ ಮಾಡಿದವರು ಅಪಮಾನ ಮಾಡಿದವರು ಕೂಡ ಬಹಳಷ್ಟು ಜನ ಇದ್ದಾರೆ ನನಗೆ ಎಷ್ಟು ತಕ್ಷಣ ಉತ್ತರ ಕೊಟ್ಟಿದ್ದೀರಾ ಅಥವಾ ನಿಮ್ಮ ನನಗೆ ಒಂದು ಬಹುಶಃ ನನಗೆ ನಾನು ಎಲ್ಲರತ್ರ ತುಂಬ ಪ್ರೀತಿಯಿಂದ ಸ್ನೇಹಮಯ ವ್ಯಕ್ತಿತ್ವದಲ್ಲಿರೋ ಕಾರಣ ನನಗೆ ನನ್ನನ್ನು ದ್ವೇಷಿಸುವ ಭವಿಷ್ಯ ಇರಲಿಕ್ಕಿಲ್ಲ ನನಗೆ ಅಥವಾ ನನ್ನ ಬಗ್ಗೆ ಇರೋರು ಇದ್ದಾರೋ ನನಗೆ ಗೊತ್ತಿಲ್ಲ ಅದು ಇರಲಿಕ್ಕೂ ಸಾಕು ಅದಕ್ಕೆ ಇರುವಂಥ ಸಾಧ್ಯತೆಯೂ ಇದೆ ಆದರೆ ನಾನು ಯಾರ ಹತ್ರ ದ್ವೇಷ ಕಟ್ಕೊಳಕ್ಕೆ ಹೋಗಲ್ಲ ತೀರಾ ಏನಾದ್ರೂ ಸ್ವಲ್ಪ ಅವಮಾನ ಆದರೆ ನಾನು ಅಲ್ಲೇ ಪ್ರತಿಭಟಿಸ್ತೀನಿ ಪ್ರತಿಭಟಿಸ್ತೀನಿ ಹೌದು ನಾನು ಸುಮ್ಮನೆ ಕೂತು ಗಾಂಧೀಜಿ ಇಲ್ಲಿ ಕೊಟ್ಟರೆ ಇನ್ನೊಂದು ಕೆಮಿಗಳು ಅದು ನಾನು ಇಲ್ಲ ಇಲ್ಲಿ ಕೊಟ್ಟರೆ ನಾನು ಇಮ್ಮಿನೇಟು ಅದಕ್ಕೆ ಚಾಟನಂ ಪ್ರತಿ ಚಾಟನಂ ಅಂತ ಅದು ಅದು ಇಮ್ಮಿರೇಟ್ ಹೇಳಿಬಿಡ್ತೀನಿ ಬಾಕಿ ಮಾಡೋದೇ ಇಲ್ಲ ಈ ನಿಮ್ಮ ಜೀವನ ಪಯಣದಲ್ಲಿ ಮುಂದಿನ ಗುರಿ ಏನು ಕನಸೇನು ನನಗೆ ನನ್ನ ಇದೇ ಕೆರಿಯರನ್ನು ಇದೇ ನನ್ನ ಮ್ಯೂಸಿಕ್ ಪ್ರೊಫೆಷನನ್ನು ಇನ್ನಷ್ಟು ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ನನ್ನ ಸಾಧನೆ ಸಂಗೀತದ ಸಾಧನೆ ಇನ್ನಷ್ಟು ಜಾಸ್ತಿ ಎಷ್ಟು ನಮಗೆ ಜೀವನ ಎಷ್ಟು ಭಗವಂತ ಎಷ್ಟು ಸಮಯ ಜೀವನ ಕೊಡ್ತಾನೋ ಎಷ್ಟು ಸಮಯ ಶಕ್ತಿ ಕೊಡ್ತಾನೋ ಅಷ್ಟೂ ಸಮಯ ನನ್ನ ಉದ್ದೇಶ ನನ್ನ ಸಂಗೀತ ಇವತ್ತಿನ ನಾಳೆಗೆ ನಾನು ಇಂಪ್ರೂವ್ಮೆಂಟ್ ತೋರಿಸ್ತಾ ಹೋಗಬೇಕು ಒಂದು ನಮ್ಮ ಕ್ಷೇತ್ರದಲ್ಲಿ ಅಭ್ಯಾಸ ನಡೀತಾ ಇರುತ್ತೆ ಅದು ನಿರಂತರ ಅದು ಅದೇ ಅದು ಅದು ನಿರಂತರವಾದ ಪ್ರಕ್ರಿಯೆ ಅದು ಅದರಲ್ಲಿನ ಜೊತೆಗೆ ನಾನು ಸ್ವಲ್ಪ ಸ್ಟೂಡೆಂಟ್ಸಲ್ಲಿದ್ದಾರೆ ಅದು ಹೆಚ್ಚು ನನಗೆ ಕಾನ್ಸಂಟ್ರೇಟ್ ಮುಖ್ಯ ಆಗ್ತಾ ಇಲ್ಲ ಯಾಕೆಂದರೆ ನಾನು ಸ್ವಲ್ಪ ಪ್ರೋಗ್ರಾಮ್ ಬ್ಯುಸಿ ಇರುವ ಕಾರಣ ಈಗಾಗಲೇ ಐದು ಸಾವಿರ ಕಚೇರಿಗಳಲ್ಲಿ ನೀವು ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೀರಿ ಏನು ಐವತ್ತೈದು ವರ್ಷ ಆಯಿತಲ್ಲ ಹಾಗೆ ದೊಡ್ಡ ವಿಷಯ ಅಲ್ಲ ಅದು ಬಟ್ ಐದು ಸಾವಿರ ಕಾರ್ಯಕ್ರಮ ಮಾಡುವಂಥ ಒಂದು ಸಂದರ್ಭ ಬಂದದಕ್ಕೆ ಐ ಆಮ್ ಥ್ಯಾಂಕ್ಫುಲ್ ಟು ಗಾಡ್ ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಆ ಭಗವಂತ ನಿಮಗೆ ಆಯುಷ್ಯ ಆರೋಗ್ಯ ನೆಮ್ಮದಿ ಕರುಣೆ ಎಲ್ಲವನ್ನು ಕೂಡ ಕೊಟ್ಟು ಕರುಣಿಸಲಿ ಅಂತ ಕೇಳ್ತೇನೆ ಹಾಗೆಯೇ ನಿಮ್ಮ ಈ ಸಂಗೀತದ ಕೋಟೆಯಲ್ಲಿ ಕೋಟಿ ಅಭಿಮಾನಿಗಳನ್ನು ಸಂಪಾದಿಸುವಂತಾಗಲಿ ಅನ್ನೋದು ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಲಿ ಟಿ ವಿ ಫೈ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕವಾದ ಅಭಿಮಾನಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀನಿ ಟಿ ವಿ ಫೈ ಕೂಡ ಶುಭವಾಗಲಿ ನಿಮಗೂ ಶುಭವಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋಬಂತು ಧನ್ಯವಾದ ಮೀ ಸರ್ ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ ಪ್ರತಿದಿನ ಒಬ್ಬೊಬ್ಬ ಸಾಧಕರನ್ನು ನೀವು ಗಮನಿಸಿದಾಗ ನಾನು ಪದೇ ಪದೇ ಅದೇ ಮಾತನ್ನು ಹೇಳಬೇಕು ಅಂತ ಅನಿಸುತ್ತೆ ಅವರ ಸಾಧನೆಯ ಹಿಂದೆ ಶ್ರದ್ಧೆ ಭಕ್ತಿ ಪ್ರಯತ್ನ ಅಚಲವಾದಂಥ ಅವರ ಒಂದು ನಿರ್ಧಾರ ದೃಢವಾದ ಶಕ್ತಿ ಎಲ್ಲವೂ ಕೂಡ ಇರುತ್ತೆ ಅದರ ಜೊತೆಗೆ ಆ ಸರಳತೆ ಕೃತಜ್ಞತೆ ಅವರ ಉಸಿರಾಗಿರುತ್ತೆ ಕಣ್ಣುಗಳಾಗಿರುತ್ತವೆ ಅನ್ನೋದನ್ನು ನಾವಿಲ್ಲಿ ಖಂಡಿತವಾಗಲೂ ಪರಿಗಣಿಸಬೇಕು ಅದನ್ನು ರೂಢಿಸಿಕೊಳ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮಗೂ ಕೂಡ ಈ ಕಾರ್ಯಕ್ರಮ ಇಷ್ಟವಾಗಿದೆ ಅನ್ನೋದು ನನ್ನ ಅನಿಸಿಕೆ ಇದಾಗಿತ್ತು ನಿಮ್ಮ ಟಿ ವಿ ಫೈ ಅರ್ಪಿಸುವ ನಮ್ಮ ಬಾಹುಬಲಿ ನಾನು ನಿಮ್ಮ ರಾಘವ ಸೂರ್ಯ ನಮಸ್ಕಾರ